ಧೂಮಪಾನದಿಂದ ಕ್ಯಾನ್ಸರ್ ಹಾಗೂ ಸಾವು ಸಂಭವಿಸುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಪ್ಷನ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. Body leaves suspicious. It doesn't quite seem like a murder. It may be a rape.
Excuse me. Come in. ನಿಮ್ಮನೆ ಕಾಯ್ತಿದ್ದೆ. ಏನಾದ್ರು ತಗೋತೀರಾ? No, thanks. Thank you. ಇದೊಂದನ್ನೇ ಅಲ್ಲ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು. ನಾನು ಹೇಳಿದ್ದು ಏನು ಯೋಚನೆ ಮಾಡಿದ್ರಿ? ಮನ್ಸಾರೆ ಒಪ್ಪಿಗೆ ತಾನೆ? ಹೌದು. ಗುಡ್. ಜಾಸ್ತಿ ಡಿಲೇ ಮಾಡಬೇಡಿ. ಇನ್ನೊಂದೇ ವಾರ ಟೈಮ್ ಇರೋದು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಡೋಂಟ್ ವರಿ, ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರುತ್ತೆ. ಅರೆ ಆರಾಧ್ಯ, ಬಾಗ್ಲು ಹಾಕೊಳ್ದೆ ಆಚೆ ಆಟಕ್ಕೂ ಹೋಗ್ದೆ ಯಾಕೊಬ್ಳೆ ಮಂಕ ಕೂತಿದ್ಯಾ? ಯಾಕಂದ, ಏನಾಯ್ತು? ಸ್ಕೂಲಲ್ಲಿ ಮ್ಯಾಮ್ ಬೈದ್ರಾ? ಓ, ಮತ್ತೆ ಹಸ್ವಾ? ನಿನಗೇನ್ ಬೇಕೋ ಹೇಳು, ನಾನು ಈಗ್ಲೇ ಮಾಡ್ಕೊಡ್ತೀನಿ. ಹ್ಮ್, ಏನ್ ಬೇಕು ಹೇಳು. ಪಪ್ಪ, ನಾನಿಲ್ವಾ? ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ತಾನೆ? ಹಾ, ದೆನ್ ಬೆಸ್ಟ್ ಫ್ರೆಂಡ್ ಜೊತೆಲಿ ಇರ್ಬೇಕಾದ್ರೆ ಖುಷ್ ಖುಷಿಯಾಗಿರ್ಬೇಕು. ದೆನ್ ವೈ ಯು ಸೋ ಸ್ಯಾಡ್? ಸ್ಮೈಲ್ 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 ಸ್ಮೈಲ್. ಯೆಸ್, ನಿನಗೆ ಒಂದ್ ಸರ್ಪ್ರೈಸ್ ಇದೆ. ಏನು? ನನಗೊಂದ್ ಕಿಚ್ಚಿ ಕೊಡು, ಆಮೇಲೆ ಹೇಳ್ತೀನಿ. ನೀನ್ ಫಸ್ಟ್ ಹೇಳು, ಆಮೇಲೆ ಕಿಚ್ಚಿ ಕೊಡ್ತೀನಿ. ಹೌದಾ? ಮತ್ತೆ ಮೂರ್ ದಿನ ನಿನ್ ಸ್ಕೂಲ್ಗೆ ರಜಾ ಹಾಕಿ ನಾವು ನಿನ್ ಫೇವರೇಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ವಾವ್, ರಿಯಲಿ? ಥ್ಯಾಂಕ್ ಯು ಮಮ್ಮ, ಐ ಲವ್ ಯು. ಲವ್ ಯು ಟೂ ಬೆಟಾ. ಡೋಂಟ್ ಬಿ ಸ್ಯಾಡ್, ಓಕೆ? ಆರಾಧ್ಯ, ನೆಕ್ಸ್ಟ್ ವೀಕ್ ಇಂದ ನಾನು ಊರಲ್ಲಿ ಇಲ್ದೇ ಇರ್ಬೇಕಾದ್ರೆ ಅಂಕಲ್ ಆಂಟಿ ಮನೆಗೆ ಹೋಗಿರ್ತೀಯಲ್ವಾ? ಅಲ್ಲಿ ಒಳ್ಳೆ ಹುಡುಗಿ ಅಂತ ಹೆಸರು ತಗೋಬೇಕು, ಅವ್ರಿಗೆ ತೊಂದರೆ ಕೊಡಬಾರ್ದು. ಮಮ್ಮ ಪ್ಲೀಸ್, ನಾನು ಬರ್ತೀನಿ. ಇಲ್ಲ ಕಂದ, ಅಲ್ಲೆಲ್ಲ ನೀನು ಬರೋ ಹಾಗಿಲ್ಲ. ಹಾ ಮಮ್ಮ, ನಾಳೆ ಆರ್ಜೆ ಆಡಿಷನ್ ಇದೆ, ನೆನಪಿದ್ಯಾ? ಹ್ಮ್, ನೆನಪಿದೆ. ಮನೆಗೆ ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಯ್ತಾ? ಆಯ್ತು ಮಮ್ಮ. ಕೊಲೆ ಆದ ಹುಡುಗಿ ಯಾರು ಅಂತ ಗೊತ್ತಾದ್ರೆ ತಾನೆ ಕೊಲೆ ಮಾಡಿದವ್ರು ಯಾರು ಅಂತ ತಲಾಶ್ ಮಾಡೋದು. ಈ ತುಕಾಲಿ ಪೊಲೀಸ್ ನನ್ನ ಮಕ್ಕಳು ಏನೇ ತಿಕ್ಕ ಹರ್ಕೊಂಡ್ರು ಏನು ಕಿತ್ಕೊಳಕ್ಕಾಗಲ್ಲ. ಇನ್ನೂ ಆಗಿಲ್ವೇನ? ಏನಂತ ಒಂದು ಪೊಲೀಸ್ ರೌಂಡಿಂಗ್ನಲ್ಲಿ ಅವರೇ ಹುಷಾರು ಅಂತ ಡರಾಯಿಸ್ತಾವನೆ. ನಮ್ಮನ್ನೇನು ಹಲ್ಲು ಡಕಲ್ ನನ್ನ ಮಕ್ಕಳು ಅನ್ಕೊಂಬಿಟ್ಟವನಂತ ಹೇಳ್ಬೇಕಿತ್ತು. ಮೈಗೆ ರಕ್ತ ಅಂಟಿಸ್ಕೊಂತೀವಿ ಹೊರತು ಕೇಸ್ನಲ್ಲ. ನಾಲ್ಗೆ ಉರುಳಿಸ್ದಷ್ಟು ಈಸಿ ಅಲ್ಲ ತಲೆ ಉರುಳಿಸೋದು. ಈ ಸಲ ಅಂಟಿಂಗ್ ಮಿಸ್ ಆಯಿತು ಅಂತ ಇಟ್ಕೊಂಬಚ್ಚಿ. ದೇವ್ರ ಹಣ ಹೇಳ್ತೀನಿ, ನದಿಯಲ್ಲಿ ಇಷ್ಟು ದಿನ ಬೇರೆಯವ್ರ ಬಾಡಿ ಬೀಳ್ತಾ ಇತ್ತು, ಈ ಸಲ ನಿನ್ನ ಬಾಡಿ ಬೀಳುತ್ತೆ. ಏ, ರೀಸನ್ ಅಲ್ಲ, ಇಲ್ಲ ಇನ್ಮೇಲೆ ರಿಸಲ್ಟ್. ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಬಾರದು. ಸರಿ ಸರ್. ಅಯ್ಯೋ ಆರಾಧ್ಯ, ಏನಾಯ್ತು? ಸಾರಿ ಮಾಮ, ಕೈ ತಗಲ್ತು. ಪರವಾಗಿಲ್ಲ ಬಿಡು, ನಿನ್ ಕೈ ಚುಚ್ಚುತ್ತೆ ಬಿಡು.
ಮತ್ತೆ ಆಡಿಷನ್ಸ್ ಪ್ರಿಪೇರ್ ಆಗಿದ್ಯಾ? ಓ ಹಾ, ಡೋಂಟ್ ವರಿ, ಬಿ ಬ್ರೇವ್, ಚೆನ್ನಾಗಿ ಮಾಡು ಆಯ್ತಾ? ಓಕೆ. ಯಾರು ನೋಡು? ಹಾಯ್ ಅಂಕಲ್. ಹಾಯ್ ಚಾಟು. ಏನಮ್ಮ ರೆಡಿನಾ? ಹಾ ರೆಡಿ. ಹೋಗೋಣ, ಇರಿ ಬ್ಯಾಗ್ ತಗೊಂಡ್ ಬಂದ್ಬಿಡಿ. ತೊಗೊಂಡ್ಬಮ್ಮ ನಡಿ. ಅಕ್ಕ, ಇವತ್ತು ಎಫ್ ಎಂ ಆಡಿಷನ್ಸ್ ಅಲ್ಲಿ ಹಾಡಕ್ಕೆ ನಾನು 2 ಸಾಂಗ್ಸ್ ಅನ್ನು ಕಲ್ತ್ಕೊಂಡ್ ಬಂದಿದ್ದೀನಿ. ಸಾಂಗ್ ಕಲ್ತ್ಕೊಂಡ್ ಬಂದಿದ್ಯಾ? ಅಯ್ಯೋ, ಇದ್ ಸಿಂಗಿಂಗ್ ಕಾಂಪಿಟಿಷನ್ ಅಲ್ಲ, ಇದ್ ಆರ್ಜೆ ಆಡಿಷನ್. ಹಾಡ್ ಹೇಳ್ಬಾರ್ದು, ಮಾತಾಡ್ಬೇಕು. ವಿ ಹ್ಯಾವ್ ಟು ಟಾಕ್ ಫ್ಲೂಯೆಂಟ್ಲಿ ಇನ್ ಬೆಂಗಾಲಿ. ಡೋಂಟ್ ವರಿ, ನಾನ್ ಹೇಳ್ಕೊಡ್ತೀನಿ. ಆರಾಧ್ಯಾ, ಲೇಟ್ ಆಯ್ತು. ಕೇಸರಿಬಾತ್ ಮಾಡ್ಕೊಡ್ತೀನಿ. ಶಂಕರಣ, ಮಕ್ಕಳು ಹುಷಾರು. ನೀವೇನು ಯೋಚನೆ ಮಾಡ್ಬಿಡಿ ಅಕ್ಕ, ನನ್ ಜವಾಬ್ದಾರಿ ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬಿಡೋದು. ಬನ್ನಿ ಮಕ್ಕಳ, ಬನ್ನಿ. ಬಾಯ್, ಚೆನ್ನಾಗಿ ಮಾಡು. ಓಕೆ ಮಮ್ಮಾ. ಬಾಯ್ ಆರಾಧ್ಯಾ. ಸ್ಟಾರ್ಟಿಂಗ್ ಮರಿಬೇಡ. ಅಯ್ಯೋ, ವಾಟರ್ ಬಾಟಲ್. ಆರಾಧ್ಯಾ, ಏನಮ್ಮ ಮರ್ತ್ಬಿಟ್ಯಾ? ಏನ್ ಮರ್ತೆ? ವಾಟರ್ ಬಾಟಲ್. ಸಾರಿ ಅಮ್ಮ. ದಟ್ಸ್ ಓಕೆ. ಥ್ಯಾಂಕ್ ಯು ಮಾ. ಲವ್ ಯು ಆಲ್ವೇಸ್ ಬೇಟಾ. ಟೇಕ್ ಕೇರ್ ಜಿ. ಬಾಯ್ ಮಮ್ಮ. ಟೇಕ್ ಕೇರ್. ಬಾಯ್. Do your best. Mama, 6:30. ನೆನಪಿದೆ ಕೇಳ್ತೀನಿ. ಮಚ್ಚೆ, ಈ ಕಡೆನೆ ಬರ್ತಾವನೆ. ಜಾಸ್ತಿ ಮಾತಾಡಿದ್ರೆ ಚಾಕು ರಕ್ತ ತೋರಿಸ್ಬಿಡು. ಅವ್ರ ಜೊತೆ ಇವನ್ಗೂ ಮೂಟೆ ಕಟ್ಟಿದ್ರೆ ಆಯ್ತು. ಆಡಿಷನ್ ಮಾಡಿ ಬೇರೆ ಯಾವತ್ತೋ ಏರ್ ಮಾಡ್ತಾರೋ ಏನೋ. ಪಾಪ ಖಾರ ಬಾತ್ ಕೇಳಿದ್ಲು, ಅವಳು ಬರೋಷ್ಟಲ್ಲಿ ಮಾಡಿಟ್ಬಿಡ್ತೀನಿ. Thank you.
ಗಾಯತ್ರಿ, ಮಕ್ಳು ಇನ್ನು ಬಂದಿಲ್ವಾ? 9:30 ಆಯ್ತು. ಇಲ್ಲ, ಇನ್ನೂ ಬಂದಿಲ್ಲ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಚಿಂತೆ ಮಾಡಬೇಡಿ, ಬಂದ್ಬಿಡ್ತಾರೆ. ಹಾ, ಬಂದ್ರು ಅನ್ಸುತ್ತೆ. ನೋಡ್ತೀನಿ ರೀ, ಇರು, ನಾನು ಹೋಗಿ ನೋಡ್ತೀನಿ. ನೀವೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲಕ್ಕ ಹುಷಾರ್ ಮಗ, ರೆಸಿಡೆನ್ಸಿಯಲ್ ಏರಿಯಾ ಇದು. ಸ್ವಲ್ಪ ಸದ್ ಬಂದ್ ಪಬ್ಲಿಕ್ ಸೇರಿದ್ರು ಇಲ್ಲಿಂದ ಎಸ್ಕೇಪ್ ಆಗಕ್ ಬಹಳ ಕಷ್ಟ. ತಲೆ ಕೆಡಿಸ್ಕೋಬೇಡ, ಸ್ಟ್ರಾಂಗ್ ಡೋಸೇಜ್ ಹೊಡ್ತಿದ್ದೀನಿ. ಬೆಳಗ್ಗೆವರೆಗೂ ಮಿಸ್ ಕಾಡಲ್ಲ, ಹತ್ತು ಗಾಡಿ. ಯಾಕೆ ಆಗ್ತಿದ್ದೀರಾ? ಬನ್ನಿ, ಎಲ್ಲೂ ಹೋಗಿರಲ್ಲ, ಸಿಗ್ತಾಳೆ. ಅಲ್ಲೇ ಎಲ್ಲೋ FM ಸ್ಟೇಷನ್ ಅಕ್ಕಪಕ್ಕನೇ ಇರಬಹುದು. ಬನ್ನಿ ಅಕ್ಕ, ಹೋಗಿ ನೋಡೋಣ. ಲೇಟ್ ಆಗ್ತಿದೆ, ಬನ್ನಿ, ಹತ್ತಿ ಅಕ್ಕ. ಅಕ್ಕ, ನೀವು ಆಫೀಸಲ್ಲಿ ಹೋಗಿ ವಿಚಾರಿಸಿ, ನಾನು ಅಕ್ಕಪಕ್ಕ ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ. ಓ ಮೇಡಮ್, ಕುದಾಯಚ್ಚು. ಅಮರ್ ಮೇ ಆರಾಧ್ಯ, ಆರ್ ಜಿ ಆಡಿಷನ್ ದಿತೆ ಎಷ್ಟು ಅಕ್ಕನ ಬಾರಿ ಫಿರೇನಿ. ಅಮಿ ಎಕ್ ತು ದೇಖೆ ಆಶಿ, ಪ್ಲೀಸ್. ದೇಖುನ್ ತರ್ ಕ್ಯೂ ನೀ? ಪ್ಲೀಸ್ ದಾದಾ, ಪಾಡಿ ಚಲೇ ಜಾ. ಎಕ್ ತು ಬೆತೋರೆ ದೇಖೆ ಆಶಿ, ಪ್ಲೀಸ್. ಕುಲ್ಜಿ ಅಪ್ನ ಗಾರಿ ಕುದಾಯಚ್ಚು. ಪ್ಲೀಸ್ ಛೇಡೆ ದಿನ್. ಸೆಕ್ಯೂರಿಟಿ ಮ್ಯಾಮ್, ಮ್ಯಾಮ್ ಹೋಯಚ್ಚು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮೈ ಡಾಟರ್ ಆರಾಧ್ಯ ಹ್ಯಾಡ್ ಕಮ್ ಫಾರ್ ಆರ್ ಜಿ ಆಡಿಷನ್ಸ್. ಶಿ ಹ್ಯಾಸನ್ ಕಮ್ ಹೋಮ್ ಮ್ಯಾಮ್. ವಾಟ್? ಶಿ ಹ್ಯಾಸಂಟ್ ರಿಟರ್ನ್ಡ್ ಎಟ್? ಬಟ್ ಆರಾಧ್ಯ ವಾಸ್ ಅ ಸೆಲೆಕ್ಟೆಡ್ ಕ್ಯಾಂಡಿಡೇಟ್. And her program has been broadcasted at 6:30 p.m. Now it's 11:30. I know, but can I once just check inside? Some miscommunication has happened. No, no one is there. Are you sure she's not there? Don't waste your time, ma'am. Please lodge a complaint soon. This is Kolkata, ma'am. Got to be very careful. ಏನಂತೆ? ಇಲ್ಲ ಇಲ್ಲ, ಇರ್ಬೋದು, ಬನ್ನಿ ನೋಡೋಣ, ಬನ್ನಿ.
ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಕ್ಕ, ಒಂದ್ ನಿಮಿಷ. ಅಯ್ಯೋ ಬೇಗ ನೋಡಿ ಶಂಕರಣ. ಯಾಕಕ್ಕ ಲೇಟ್ ಆಗ್ಬೋದು, ನಾನೊಂದ್ ಕಡೆ ಹುಡುಕ್ತೀನಿ ನೀವೊಂದ್ ಕಡೆ ಹುಡುಕಿ. ಇಷ್ಟೊತ್ತಲ್ಲಿ ಒಬ್ರು ಹೋಗ್ಬಿಡಿ ಅಕ್ಕ, ಅಕ್ಕ ಒಂದ್ ನಿಮಿಷ. আবার কি হলো স্যার? স্ট্রিট প্রস্টিটিউট স্যার? নো স্যার, প্লিজ স্যার, হি ইজ লাইং স্যার. আই এম ফ্রম আ রেসপেক্টেবল ফ্যামিলি স্যার. সঞ্জয় নানার মগল কানস্তেলে স্যার. আই মিন ফ্রম ইভিনিং মাই ডটার হ্যাজন্ট কাম হোম স্যার. প্লিজ স্যার, লিসেন টু মি স্যার, হি ইজ লাইং. কানে হেলি কানে বারতে নাকে স্যার, কুতকুলি স্যার. ಸರ್, ನಿನ್ನೆ ನನ್ನ ಮಗಳು ಎಫ್ ಎಂ ಸ್ಟೇಷನ್ಗೆ ಆಡಿಷನ್ಗೆ ಹೋಗಿದ್ಲು ಸರ್. ಸಂಜೆಯಿಂದ ಮನೆಗೆ ವಾಪಸ್ಸೇ ಬಂದಿಲ್ಲ ಸರ್. ಯಾವುದೋ ಒಂದು ಸ್ಮಾಲ್ ಮಿಸ್ಕಮ್ಯುನಿಕೇಷನ್ ಆಯಿತು. ಆಮೇಲೆ ಇವರಿಬ್ರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಸರ್. ಅವಳನ್ನು ಹುಡ್ಕೊಂಡು ಹೋಗ್ತಿದ್ದಾಗ ಇವರಿಬ್ರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದನ್ನ ಇವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಕರ್ಕೊಂಬಂದ್ರು ಸರ್. ಯು ಹ್ಯಾವ್ ಟು ಹೆಲ್ಪ್ ಮೀ ಸರ್, ಪ್ಲೀಸ್ ಹೆಲ್ಪ್ ಮೀ ಸರ್. ನನ್ನ ಮಗಳು ಕಾಣಿಸ್ತಾ ಇಲ್ಲ ಸರ್. ಮಗಳ ಡೀಟೇಲ್ಸ್ ಕೊಡಿ, ಹುಡುಕೋ ಪ್ರಯತ್ನ ಮಾಡ್ತೀವಿ. ಗೋವಿಂದು, ಹುನಾರ್ ಕಾಸ್ತಿಗೆ ಕಂಪ್ಲೇಂಟ್ ನಾವು ಬಿಕೆಲೆ ಬೇರಿಯೇ ಸರ್, ಎಕೊನೊ ಫೇರೆನಿ ಬೇರಿಯೇ ಗೆಚೆ. ಕಾಕೆ ಜಿಕೇಶ್ ಕೊರಚೆ ಓ ಕಾಸ್ತೆ ಬೋಲೋ. ಓಕೆ ಸರ್, ಪ್ಲೀಸ್ ಕಮ್ ಕಡಿಮೆ. I'm very sorry for what has happened. Insalba til writer vartare complaint lodge. Hello sir, ei rajbir avenue te footpath er upor tin jon ke ekta car smash koreche sir. Achi ha sir, hit and run ke sir, ektu apni tatari ashu. Ha ha, ami achi. Mon kelsa maadi complaint kod mele obre hogbedi. Nam staff kals kodtini, mane avargu drop martare. Okay. ಪ್ರದೀಪ್, ರಾಜ್ ಬಿಹಾರ್ ಇದೆ. ಚಲೋ, ಠೀಕ್ ಐತೆ ಸರ್. ರೈಟರ್ ನಹೀಂ ಆಯಾ ಸರ್. ಉನಿ ಬೋಲ್ಲೆ ಕಿ ಎಸೆ ಜಾಬೆನ್ ರೈಟರ್ ಆಸ್ತೆ ಎಖನ್ ಟೈಮ್ ಲಾಗ್ಬೆ, ಅಪ್ನಿ ಬಾಯ್ರೆ ಗಿಯೆ ಬಸುನ್. Thank you.
ಚಂದಿರನ ಜೊತೆಯಲ್ಲಿ ಚುಕ್ಕೆಗಳೇ ತಗೊಳ್ಳಿ. ನಿಮ್ಮ ಹೆಸರು? ದೇವಕಿ. ಎಲ್ಲಿರೋದು? ಬಾಲಿಗಾನ್ ಸರ್ಕ್ಯುಲರ್ ರೋಡ್. ನಿಮ್ಮ ಹಸ್ಬೆಂಡ್? ಹೀಸ್ ನೋ ಮೋರ್. ಓ ಸಾರಿ. ಇಲ್ಲಿ ನಿಮ್ಗೆ ಯಾರಾದರೂ ರಿಲೇಟಿವ್ಸ್ ಇದ್ದಾರಾ? ನೈ ಅವ್ರು ಕೋಯ್ ನೀ. ಮಗು ಡೀಟೇಲ್ಸ್? ಸರ್ ಉಸ್ಕಾ ನಾಮ ಆರಾಧ್ಯ ಹೈ, 10 ಸಾಲ್ ಕಿ ಹೈ, ಗೋರಿ ಹೈ ಸರ್, ಬಹುತ್ ಫೇರ್ ಹೈ ಔರ್ ಕನ್ನಡ ಬೆಂಗಾಲಿ ಇಂಗ್ಲಿಷ್ ಸಬ್ ಬಾತ್ ಕರ್ತಿ ಹೈ. ಕಲ್ ಶಾಮ್ ಸಿಂಗ್ ನಹೀ ಮಿಲ್ ರಹಿ ಹೈ ಸರ್. ಎಷ್ಟೊತ್ತಿಗೆ ಮಿಸ್ ಆದ್ಲು? ಶಾಮ್ ಸಿಂಗ್ 7 ಬಜೆ ಸೆ ನಹೀ ಮಿಲ್ ರಹಿ ಹೈ ಸರ್. ನೀವು ಅಲ್ಲಿ FM ಸ್ಟೇಷನ್ ಆಸ್ಪಾಸ್ ವಿಚಾರಿಸಿದಾಗ ಮಗು ಯಾರ ಜೊತೆ ಹೋಯ್ತು, ಯಾವ ಕಡೆ ಹೋಯ್ತು ಅಂತ ಯಾರು? ನಿನ್ನೆ ಹಾಗ್ ಮಾರ್ಕೆಟ್ ಹತ್ರ ಹುಡುಕ್ತಿರ್ಬೇಕಾದ್ರೆ ಒಬ್ಬ ಮುದುಕನ್ ಕೇಳ್ದೆ ಸರ್, ಅವನು ಮಗುನ ಯಾರೋ 3 ಜನ ಕರ್ಕೊಂಡು ಹೋಗ್ತಿರೋದನ್ನ ನೋಡಿದ್ನಂತೆ. আমরা সব জায়গায় ইনফরমেশন পাঠিয়ে দিচ্ছি, আমরা সার্চ করছি, যদি কিছু জানতে পারি তাহলে আপনাকে জানাবো। এখন আপনি আসতে পারেন। দেখছি দেখছি, বললাম তো দেখছি, এখন জান তো। ನಿನ್ನೆ ರಾತ್ರಿ ಆ ಬೇಕರ್ನ ಏನ್ ನೋಡಿದೆ ಅಂತ ಹೇಳಿದ್ರಿ? ಸರ್ ಅದು ಹಾಗ್ ಮಾರ್ಕೆಟ್. দিদি আপনি ইস বচ্চি কো কহি দেখা হ্যাঁ দিদি प्लीज मदद कीजिए, ये मेरे बेटे की बॉटल है और बैग है, छोटी सी है। बोल जीरो काल रात के कारा वाला मैं देख के डर पड़े। छोटी सी है, देखा है, गोरी है। सर की कोड़े बोलते पड़े, वो तो बोबा। सर आमार मोने है, वो पागो। ठीक ही सर। ए यार किंतु ना कम कर भी ना, तो सब कोटा के चीनी। এবার কিন্তু ফেলে কেলাবো, তোদের মধ্যে একজনই এটা করেছে। এটাকে কিটা করে দিয়ে গেছো। হ্যাঁ
কলকাতার যত ময়লা সব এখানে। সুদীপ তো হিট অ্যান্ড রান কেসের ফুটেজ এসছি কি চক করে গিয়ে, মানে একা যত আমি করলে না লাত মেরে রক্ত বার করে দেবো। কিরে মুন্নি স্যার, কেন ধান্দা চাড়িসনি স্যার? পুরোনো সব ধান্দা আমি ছেড়ে দিয়েছি, এখন শুধু দুর্গা মায়ের ছবি আঁকি। এসব কিছু জানি না স্যার। স্যার আমি কিছু জানি না স্যার, ফায়াজ ওর বন্ধু, ফায়াজকে জিজ্ঞাসা করুন, ও বলতে পারবে। ওই তুই আমায় দোষ দিচ্ছিস কেন স্যার? জাপান আর হক বাজারের বিক্রি, এরা চিকরি দোষ, এরা সব জানে স্যার। মা কালীর দিব্যি স্যার, আমি কিছু জানি না। মেরে কুছ পাতা নেই সাহেব, ইয়ে লোক মেরে কো পকড় কে আ গেলে। 10 মিনিট টাইম দিচ্ছি, না হলে সব কো ঠাকি না। রে 30 ডিগ্রি ট্রিটমেন্ট রেডি মার করবে, এই কাচাড়া নন মকল ওল্লে মত কেলা বকলা পেন্ড এতদরে বাই বড়ো। ওকে স্যার, যদি 2 মিনিট এর মধ্যে উত্তর না পাই তাহল তোকে আমি বোম্বে কাটিয়ে শাস্তি দেব। হ্যালো দেবকি, আই এম কিশোর সিনহাস ওয়াইফ। ননগূ স্বল্প স্বল্প কন্নড বরোদু, নম্ম হসবেন্ড এল্ল হেলিদরু, ডোন্ট ওয়ারি everything will be all right. Nivu rest maadi, nanu breakfast tarthini, okay? Sir chai. ಸರ್ ಅಲ್ತಾಫ್ ಬಾಯ್ ಬಿಟ್ಟ, ಆ ಲೊಕೇಶನ್ಗೆ ಹೋದ್ರೆ ಈಗಲೇ ಸಿಗ್ಬೋದು ಸರ್. ಸರಿ ಹೇಳು. ದೇವಕಿ ಕಾನ್ಶಿಯಸ್ ಬಂತು, ನಾನು ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ತರಷ್ಟಲ್ಲಿ ಹೊರಟೆ ಹೋಗಿದ್ದರು. ಐ ಡೋಂಟ್ ನೋ ವೇರ್ ಶಿ ವೆಂಟ್. ಸರಿ ನಾನು ನೋಡ್ಕೋತೀನಿ. ಪಾಪ, ಬೇಗ ಮಗಳು ಹುಡುಕಿ ಕೊಡಿ. ಅದೇ ಕೆಲಸದಲ್ಲಿದ್ದೀನಿ, ಬಾಯ್. ತಪಾಸ್ ಸರ್, ರೈಟ್ ಹತ್ರ ದೇವಕಿ ನಂಬರ್ ತಗೊಳ್ಳಿ. ಓಕೆ ಸರ್. হ্যালো স্যার, দেবকি এলি দিরি? মানিক তালা সিগনাল নালি. ওকে আলে রি বর্তিনি. ওকে স্যার. Oh!
सच्चा नहीं है जा। पहले नहीं चाहिए ना बोल। अलग बना फोट। साहब आप बुलाते तो मैं ही आ जाता ना। तुझे बुला के बिठा के बात करने के लिए मेरे पास टाइम नहीं है। ये लड़की कल रात से लापता है, मुझे पता है तुम्हारे पास है। जाले क्या क्या बात कर रहे हैं साहब आप? ये लड़की को मैं पहली बार देख रहा हूँ, ये मेरे पास कैसे होगी? मेरे पास नहीं है साहब। प्लीज भैया, मुझे आपकी बहन समझकर मेरी बेटी को छोड़ दो। मैं आपके पांव पड़ती क्या करें आप? मेरे पास नहीं है, बोला ना मैंने। क्या समझा मुझे? चुप। कोलकाता में एक चैन मिस हुआ तो भी उसमें तुम्हारा नेटवर्क का हाथ होता है। कल हॉग मार्केट में तीन लड़कों को इस लड़की को उठाते हुए एक भिखारी ने देखा था, जा बुला के ला उनको। माँ कसम मेरे पास नहीं है साहब, मेरे लड़के ऐसा काम नहीं करते साहब। और आपके थर्ड डिग्री के बाद मैं ये धंधा पूरा छोड़कर तो इस क्रैप का धंधा करता है साहब। वैसे लड़की का उम्र क्या है साहब? 10 साल। लगता है ये शकील के लड़कों का काम होगा साहब, मैं भी फोन लगाता है। लेकिन उठा नहीं रहा। सबके सब चुपचाप खड़े रहो। ए सबका वर्जिन टच करो रे, नहीं तो जो उसके साथ हुआ वो तुम लोग के साथ भी होगा। फोन हाँ दे। हाँ रफीक भाई क्या हाल है? काउंट मसी ज्यादा हो गया क्या? कितनी बार फोन करना पड़ेगा? वो क्या है भाई, फोन चार्ज पे था ना इसलिए। ठीक है, कल कितना एंट्री हुआ? लगभग कुछ 10-15 एंट्री होगा। अच्छा ठीक है, अभी मैं साहब को भेज रहा हूँ, जितनी भी छोटी लड़कियाँ हैं सब उनको दिखाना। हाँ भाई दिखा दूंगा, भेज दो। कोई ड्रामा मत करना ठीक है? ठीक है भाई। इसकी माँ की। साहब कल शकील के लड़कों ने 10-15 लड़कियों को उठाया है साहब, मुझे लगता है आप उधर जाओगे तो आपको मिल जाएगी साहब।
ರುಪೀಸ್. 200 ರುಪೀಸ್? ಕ್ಯೂ? ಯು ಟಚ್ ಮೀ ಹಿಯರ್ ಅಂಡ್ ಹಿಯರ್, ನೌ ಯು ಹ್ಯಾವ್ ಟು ಗಿವ್ ಮೀ 300 ರುಪೀಸ್. ಗಿವ್ ಗಿವ್. यहाँ पे बहुत सारी लड़कियां आती जाती है साहब, मुझे चेहरा याद नहीं है. ए साहब को नई लड़कियां दिखा रहे, ये दिखाएगा सर आप. आइए. ए सब लोग उठ जाओ, चलो चलो उठो. मिली क्या सब? नहीं, शायद किसी और ने उठाया होगा. फिर ठीक है भाई, मिनिस्टर के लिए जो नया लड़की रखा था ना, उसको दिखाओ. क्या क्या बोला? वो गांजा नशे में बोल रहा है साहब. साला तुझे स्टेशन ले जाके नस निकालूंगा ना, सीधा खड़ा होके पेशाब नहीं जा पाएगा. दिखा. ಮುದುಕರೆಲ್ಲ 10 ವರ್ಷದ ಮಗು ಜೊತೆ ಚಕ್ಕಂದಾಡಕ್ಕೆ ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಚಪ್ಪಲಿ ಹೊಡೆಯೋದು ಬಿಟ್ಟು ಸೆಲ್ಯೂಟ್ ಹೊಡಿತಾರೆ. ನೋಡು, ಮಿಸ್ ಆಗಿರೋ ಮಗು ಸಿಗ್ತಾ ಇಲ್ಲ ಅಂತ ಮೊದಲೇ ನಾನು ಟೆನ್ಷನ್ ಇದ್ದೀನಿ. ಇನ್ನೊಂದು ಗಂಟೆಯಲ್ಲಿ ಏರಿಯಾ ರೇಡ್ ಆಗಬೇಕು, ಇಲ್ಲಾಂದ್ರೆ ನನ್ನ ಲಿಮಿಟ್ಸ್ಗೆ ಬರದೇ ಇರೋ ಪರವಾಗಿಲ್ಲ, ಇಲ್ಲಿರೋ ಮಾಮಗಳನ್ನೆಲ್ಲ ಒಬ್ಬೊಬ್ಬನು ಶೂಟ್ ಮಾಡಾಕ್ಬಿಡ್ತೀನಿ. ಇವನನ್ನು ಬೈಂಗ್ ನೋಡ್ತಾವನೆ, ಬ್ಯಾಟ್ರಿ ಅದು ಪಸರಾಗೋಯ್ತ. Thank you.
ಇರ್ಲ ಬನ್ನಿ. ಏನ್ ತಗೋತೀರಾ? ಏನು ಬೇಡ ಸರ್. ಹಾಗಂದ್ರೆ ಹೇಗೆ? ಮಗು ಹುಡುಕಕ್ಕಾದ್ರು ಶಕ್ತಿ ಬೇಕಲ್ವಾ? ಸ್ವಲ್ಪ ಏನಾದ್ರು ತಗೊಳ್ಳಿ. ನನ್ನ ಮಗಳು ಎಲ್ಲೋ ಕಷ್ಟ ಪಡ್ತಿರ್ಬೇಕಾದ್ರೆ ಯಾವ ತಾಯಿಗೆ ತಾನೇ ಹಸುವಾಗತ್ತೆ ಸರ್? ಅವಳಲ್ಲಿ ತಿಂದಿರ್ತಾಳೋ ಇಲ್ವೋ, ಅವಳಿಗೆ ಹಸು ತಡೆಯಕ್ಕ ಆಗಲ್ಲ ಸರ್. ಸರ್ ಕಿದೇವು ಸರ್ ದುಟ್ಟು ಟೋಸ್. ನಿಮ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಎಲ್ಲ ಕಡೆ ಮೆಸೇಜ್ ಪಾಸ್ ಮಾಡಿದ್ದೀನಿ. ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಗನ ಹುಡುಕ್ತಾ ಇದ್ದಾರೆ, ಖಂಡಿತ ಸಿಗ್ತಾಳೆ. ಯೋಚನೆ ಮಾಡ್ಬೇಕು. ಲೋ ರಮೇಶ, ಮೋಸ್ಟ್ಲಿ ಪೊಲೀಸ್ನವ್ರಿಗೆ ಮ್ಯಾಟ್ರ್ ಗೊತ್ತಾಗಿದೆ. ನಾನು ಚೂರು ಯಾಮಾರಿದ್ರು ಪೊಲೀಸ್ನವರು ಹಾಕೊಂಡು ಹೋಗ್ಬಿಡ್ತಾ ಇದ್ರು. ಮೊದಲು ಈ ಊರನ್ನ ಖಾಲಿ ಮಾಡಬೇಕು. ಮಾಟಿ ಕಳಕ್ ಮುಂಚೆ ಅವನ ಹತ್ರ ದುಡ್ಡು ಕಿತ್ಕೊಂಡು ಸಿಟಿಯಿಂದ ಪೀಟ್ ಹಾಕ್ಬಿಡೋಣ. ಮೊದಲು ಅವ್ನಿಗೆ ಫೋನ್ ಹಾಕ್ತೀನಿರು. ಏನಾಗ ಈಗ ಅಂತ ಗೇಮ್ಗಳು ಆಡ್ತಿದ್ಯಾ? ಮಗುನ ಬಾಕ್ಸಲ್ಲಿ ಹಾಕೊಂಡು ಸಿಟಿಯೆಲ್ಲ ಸರ್ಕಿಟ್ ಹಾಕಕ್ಕಾಗಲ್ಲ ನೋಡೋ. ಸುಮ್ಮನೆ ಡೀಲ್ ಕೊಟ್ಟು ಡಿಲೇ ಮಾಡಿದ್ರೆ ಅಷ್ಟೇ. ನಾವೆಂತ ಲಫಡ ನನ್ನ ಮಕ್ಕಳು ಅಂತ ಗೊತ್ತಿತ್ತು. ನಮ್ಮ ಹತ್ರ ಆಟ ಆಡ್ತಾ ಇದ್ದೀವಿ ಬೇಡ. ಕುತ್ತು ಚಾಕುಗೆ ನೀನಾದ್ರೇನು, ಮಗು ಆದ್ರೇನು, ಎಲ್ಲ ಒಂದೇ. ಆಯ್ತಾಯ್ತು, ಒಳ್ಳೆ ಮುಗಿಸಿ ಫೋನ್ ಮಾಡಿ. ಸಂಜೆ ನಿಮ್ಗೆ ತಲುಪಕ್ಕಾದ್ರೆ ತಲುಪ. ಪದೇ ಪದೇ ಕೇಳ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಮಗು ಮಿಸ್ ಆಗಿ ಇಷ್ಟು ಹೊತ್ತಾಯ್ತು. ಸಣ್ಣ ಸಣ್ಣ ಗಲ್ಲಿಯಿಂದ ಸೋನಾಗಾಚಿವರೆಗೆ ಹುಡುಕಿದ್ರು ಸಿಕ್ಕಲಿಲ್ಲ. ರ್ಯಾನ್ಸಮ್ಗೋಸ್ಕರ ಕಾಲ್ ಕೂಡ ಬರಲಿಲ್ಲ ಅಂತಂದರೆ ಯಾರೋ ನಿಮಗೆ ಗೊತ್ತಿರೋರೇ ಪರ್ಸನಲ್ ಗ್ರಡ್ಜ್ಗೋಸ್ಕರ ಮಾಡಿರ್ಬೋದು. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಇವ್ರ ಮೇಲೆ ಯಾರ ಮೇಲೆ ಆದರೂ ನಿಮಗೆ ಡೌಟ್ ಇದೆಯಾ? ಆ ಥರ ಎಲ್ಲ ಯಾರೂ ಇಲ್ಲ ಸರ್. ಜ್ಞಾಪಿಸ್ಕೊಳ್ಳಿ ಮೇಡಮ್, ಯಾವುದಾದ್ರೂ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್, ದುಡ್ಡಿನ ವ್ಯವಹಾರ, ವರ್ಷ ಎರಡು ವರ್ಷಗಳಿಂದ ನಡೆದಿರುವಂಥ ಯಾವುದಾದ್ರೂ ಸಣ್ಣ ಪುಟ್ಟ ಕ್ಲಾಶಸ್, ಯಾವುದು ಬೇಕಾದ್ರೂ ಆಗಿರ್ಬೋದು, ನೀವು ಕೊಡೋ ಒಂದು ಸಣ್ಣ ಹಿಂಟ್ ಕೂಡ ದೊಡ್ಡ ಹೆಲ್ಪ್ ಆಗಬಹುದು. ಪುನೀತ್, ನಾನು ಹೋಟೆಲ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಪುನೀತ್ ನನ್ನ ಕೊಲೀಗ್ ಆಗಿದ್ದ. ನನಗಿಂತ ಏಜ್ನಲ್ಲಿ ಚಿಕ್ಕವನು, ನಮ್ಮೂರ್ನವನೇ ಆಗಿದ್ದರಿಂದ ಬೇಗ ಕ್ಲೋಸ್ ಆದ. ಗುಡ್ ಆಫ್ಟರ್ನೂನ್ ರಿಸೆಪ್ಷನ್. ಹಲೋ ದೇವಕಿ, ನಾನು ಪುನೀತ್. ಅರ್ಜೆಂಟಾಗಿ ರೂಮ್ ನಂಬರ್ 702 ಬರ್ತೀರಾ? ಯಾಕೇನಾಯ್ತು? ಬನ್ನಿ ಹೇಳ್ತೀನಿ. ಪುನೀತ್, ಏನ್ ಕರ್ದೆ? ಐ ಲವ್ ಯು ದೇವಕಿ. ವಾಟ್ಸ್ ರಾಂಗ್ ವಿತ್ ಯು? ಬಿಹೇವ್ ಯುವರ್ ಸೆಲ್ಫ್. ಇಷ್ಟು ದಿನ ಅಂತ ನಾವಿಬ್ರು ಹಿಂಗೆ ಮನಸ್ಸಲ್ಲಿ ಆಸೆ ಇಟ್ಕೊಂಡಿರೋದು. ಕಮ್, ಲೆಟ್ಸ್ ಸೆಲೆಬ್ರೇಟ್ ಅವರ್ ಡಿಸೈರ್ ಆನ್ ಬೆಡ್ ಟುಡೇ. ವಾಟ್? ನೀನ್ ಇಷ್ಟು ಚೀಪ್ ಅಂತ ಗೊತ್ತಿರ್ಲಿಲ್ಲ. ವಾಟ್ಸ್ ರಾಂಗ್ ವಿತ್ ಯು? ಏನ್ ಅನ್ಕೊಂಡಿದ್ಯಾ ನನ್ ಬಗ್ಗೆ? ಚೀಪಾ? ನಾನ ಯಾಕೆ? ನಿನ್ಗೆ ಯಾವತ್ತಿನ ತರ ಆಸೆ ಮನಸ್ಸಲ್ಲಿ ಬಂದೇ ಇರ್ಲಿಲ್ವಾ? ಮನೆಗೆ ಹೋಗ್ಬೇಕಾದ್ರೆ ನಾನು ಬೇಕು, ಬರ್ಬೇಕಾದ್ರೆ ನಾನು ಬೇಕು, ಬೈಕಲ್ಲಿ ತುಂಬ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದೆ. ಇಷ್ಟೆಲ್ಲ ಮನಸ್ಸಲ್ಲಿ ಏನು ಆಸೆ ಇಲ್ದೇ ಮಾಡ್ಬಿಟ್ಯಾ? ನಿಮ್ಮ ಮನೇಲಿ ನಿಮ್ಮ ಅಕ್ಕನೂ ನಿನ್ ಜೊತೆ ಗಾಡೀಲಿ ಬರ್ತಾರೆ, ಕ್ಲೋಸ್ ಆಗಿ ಮೂವ್ ಆಗ್ತಾರೆ, ಕೈ ಹಿಡ್ಕೊಂಡು ಓಡಾಡ್ತಾರೆ, ಗಿಫ್ಟ್ ಕೊಡ್ತಾರೆ. ಹಾಗಂತ ನಿಮ್ಮ ಅಕ್ಕನ ರೂಮಿಗೆ ಕರಿತ್ಯಾ? ನಿನ್ ಜೊತೆ ಮೂವ್ ಮಾಡ್ತಿದ್ದು ನನ್ ಗಂಡನ್ ಥರ ಇರ್ಲಿ ಅಂತಲ್ಲ, ರಕ್ತ ಸಂಬಂಧ ಇಲ್ದಿದ್ರು ನನ್ ತಮ್ಮನ್ ಥರ ಇರ್ಲಿ ಅಂತ. ಏನಿಲ್ಲಿ, ಯಾಕೆ ಕೆಲ್ಸಕ್ಕೆ ಬರ್ತಾ ಇಲ್ಲ? ಓ, ನಾನು ಬೈತೀನಿ ಅಂತನಾ? ಅದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ, ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ನೀನು ಮರ್ತು. ನಾನು ಮರೆಯದ ಚಾನ್ಸೇ ಇಲ್ಲ. ನೋಡು ದೇವಕಿ, ನಿನ್ನ ಬ್ಯೂಟಿ ನೋಡಿ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿನ್ನ ಯಾವತ್ತೂ ಅಕ್ಕನ ಥರ ನೋಡಿಲ್ಲ. ಬಾ, ಮದುವೆ ಆಗೋಣ. ಏಯ್, ಹುಚ್ಚುಚ್ಚಾಗಿ ಮಾತಾಡಬೇಡ ಪುನೀತ್. ನನಗೆ ಮದುವೆ ಆಗಿ ಒಬ್ಳು ಮಗಳಿದ್ದಾಳೆ. ಆದರೆ ಗಂಡ ಇಲ್ವಲ್ಲ, ಮಾತೇಳ್ತೀನಿ ಕೇಳು. ನಾನು ನಿನ್ ಒಳ್ಳೆ ಗಂಡನಾಗಿ ನಿನ್ ಮಗಳಿಗೆ ತಂದೆ ಆಗಿ ನಾನ್ ಜೊತೆಲಿ ಇರ್ತೀನಿ. ಪ್ಲೀಸ್ ಒಪ್ಕೋ. ನೆವರ್. ನನ್ ಮಗಳೇ ನನ್ ಪ್ರಪಂಚ. ನಾನ್ ಬದುಕಿರೋದೇ ಅವಳಗೋಸ್ಕರ. ಅವಳಗೊಂದು ಒಳ್ಳೆ ಫ್ಯೂಚರ್ ಕೊಡ್ಬೇಕು ಅಂತಿದ್ದೀನಿ. ನೀನ್ ಎಷ್ಟ್ ಸಲ ಕೇಳಿದ್ರು ನನ್ನ ಆನ್ಸರ್ ಇದೆ. ಓ, ನಿಂಗ್ ನಿನ್ ಮಗಳೇ ಪ್ರಪಂಚನಾ? ಅವಳನ್ ಬಿಟ್ಟು ಬೇರೆ ಏನ್ ಬೇಡವಾ ನಿನ್ಗೆ? ನಿನ್ ಮಗಳೇನೇ ಇಲ್ಲ ಅನ್ಸ್ಬಿಟ್ರೆ ಕಿರ್ಚ್ಬೇಡ ನೀನು. ನಾನು ನಿನ್ ಬರೀ ಎದುರಿಸ್ತಾ ಇಲ್ಲ, ಮಾಡಿ ತೋರಿಸ್ತೀನಿ. ಅವನು ಹಾಗೆ ಹೇಳಿ ಹೋದ್ಮೇಲೆ ನಂಗೆ ಭಯ ಆಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಮತ್ತೆ ಅವನನ್ನು ನೋಡಲೇ ಇಲ್ಲ. ಸರ್,
ಲವ್ ಮಾಡಿದ್ದು ನಿಜ, ರೂಮಿ ಕರೆದಿದ್ದು ನಿಜ, ಧಮಕಿ ಹಾಕಿದ್ದು ಎಲ್ಲ 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 ನಿಜಾನೇ ಸರ್. ಅವಳ ಮಗಳನ್ನ ಸಾಯಿಸ್ಬಿಟ್ಟನ ಸರಿ, ಅವಳನ್ನ ಪಡಿಲೇಬೇಕು ಅನ್ನೋ ಎಕ್ಸ್ಟೆಂಡ್ ಹೋಗ್ಬಿಟ್ಟಿದೆ ಸರ್. ಅವಳು ನಿಜವಾದ ಬಣ್ಣ ಗೊತ್ತಾದ್ಮೇಲೆ ಸುಮ್ಮನಾಗ್ಬಿಟ್ಟೆ. ನಾಳೆ ದಿವಸ ಅವ್ರ ಗಂಡ ಏನಾದರೂ ವಾಪಸ್ ಬಂದರೆ ನಾನೇನು ಅವಳ ಜೊತೆ ಆಲ್ಟರ್ನೇಟ್ ಡೇ ಸಂಸಾರ ಮಾಡೋಕ್ಕಾತ ಸರ್? ನೀವು ಹೇಳಿ. ಸತ್ತು ಹೋಗಿರೋ ಗಂಡ ಹೇಗೋ ಬರ್ತಾನೆ. ಯಾರು ಸರ್ ಹೇಳಿದ್ದು ನಿಮ್ಗೆ ಅವ್ರ ಗಂಡ ಸತ್ತೋಗಿದ್ದಾನೆ ಅಂತ? ಅವನಿನ್ನೂ ಬದುಕೈದಾನೆ ಸರ್ ಅವನು. ಬೇಕಾದ್ರೆ ಕೇಳಿ, ಅವ್ರ ಮಗಳ ಮೇಲೆ ಹಣ ಇಟ್ಬಿಟ್ಟು ಹೇಳಕ್ಕೆ ನೋಡೋಣ. ಏನು ಆಟ ಆಡ್ತಾ ಇದ್ದೀರಾ? ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಡಿ ಅಂತ ಹೇಳಿರ್ಲಿಲ್ವಾ? ನನ್ನ ಕೆಲಸನೆಲ್ಲ ಬಿಟ್ಟು ನಿಮ್ಮ ಕೇಸ್ನಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಿಮ್ಮ ಜೊತೆ ಯಾಕೆ ಓಡಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ? ಈಗ ನೀವು ಅನುಭವಿಸ್ತಾ ಇರೋ ಕಷ್ಟ ನೋವು ನಾನು ಅನುಭವಿಸಿದ್ದೀನಿ. 8 ವರ್ಷದ ಮಗ ಸ್ಕೂಲ್ಗೆ ಹೋದವ ವಾಪಸ್ ಬರಲಿಲ್ಲ. 2 ದಿವಸ ಆದ್ಮೇಲೆ ಬಾಡಿ ಸಿಕ್ತು. ಅವನು ಸ್ಕೂಲಿಂದ ಬಂದಿಲ್ಲ ಅಂತ ಗೊತ್ತಾದಾಗ ಎಲ್ಲ ಹಿಡಿದು ಬಾಡಿ ಸಿಕ್ಕುವರೆಗೂ ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ನಿಜ, ಮಕ್ಕಳು ಸತ್ತೇ ಹೋದರು ಅಂತ ಗೊತ್ತಾದಾಗ ಆಗೋ ದುಃಖನ ಅಳತೆ ಮಾಡೋದಕ್ಕಾಗೋದಿಲ್ಲ. ಆದರೆ ಅವರು ಕಳೆದು ಹೋದರು ಅಂತ ಗೊತ್ತಾದಾಗ ಒಂದೊಂದು ನಿಮಿಷ ಒಂದೊಂದು ಕ್ಷಣನೂ ಆಗುವಂಥ ಆತಂಕ ಹಿಂಸೆ ನನಗೊತ್ತಿರೋದ್ರಿಂದನೇ ನಾನು ನಿಮ್ಮ ಜೊತೆ ಸಹಾಯಕ್ಕೆ ನಿಂತೆ. ಆದರೆ ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಿ. ಸಾರಿ ಸರ್, ನಾನು ಬೇಕು ಅಂತ ಸುಳ್ಳು ಹೇಳಿಲ್ಲ. ನನ್ನ ಪಾಲಗ್ ನನ್ನ ಗಂಡ ಸತ್ತೋಗಿದ್ದಾನೆ. ಅದು ನಿಮ್ಮ ಹತ್ರ ಅಲ್ಲ, ನಾನು ಎಲ್ಲರ ಹತ್ರ ಹೇಳೋದೆ. ಹಾಗೆ ನಾನು ರಿಸೆಪ್ಷನಿಸ್ಟ್ ಆಗೋಕ್ಕೂ ಮುಂಚೆ ಎನ್ ಜಿ ಒನಲ್ಲಿ ಕೆಲಸ ಮಾಡ್ತಿದ್ದೆ. ಲೈಫ್ನಲ್ಲಿ ತುಂಬ ನೆಮ್ಮದಿಯಾಗಿದ್ದ ದಿನಗಳದು. ಗುಡಿಲಿರೋ ದೇವರು ಹೇಗೆ ಮಾತಾಡದೆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮನಸ್ಸಿಗೆ ಸಂತೋಷ ಕೊಡ್ತಾನೋ ಹಾಗೆ ಅಲ್ಲಿದ್ದ ಮಕ್ಕಳು ಯಾರು ಮಾತಾಡ್ತಿರಲಿಲ್ಲ, ಭಾವನೆಗಳಿಗೆ ಸ್ಪಂದಿಸಿ ಖುಷಿ ಕೊಡ್ತಿದ್ರು. ಆ ಮಕ್ಕಳನ್ನೇ ಪ್ರಪಂಚ ಅಂದ್ಕೊಂಡು ಬದುಕ್ತಿದ್ದ ನನ್ನ ಲೈಫ್ನಲ್ಲಿ ಬೇಡ ಅಂದ್ರೂ ಮಾತಾಗಿ ಬಂದವನು ತರುಣ್. ಗಟ್ಟಿಯಾದ ಸಂಬಂಧ ಬೆಳೆಯಕ್ಕೆ ವರ್ಷಗಳ ಪರಿಚಯ ಬೇಕಿಲ್ಲ, ಸಣ್ಣ ಸಣ್ಣ ಕಾರಣಗಳೇ ಸಾಕು ಮನಸ್ಸಿಗೆ ಹತ್ರ ಆಗಕ್ಕೆ. ತರುಣ್ ಕೂಡ ಹಾಗೆ ಸಣ್ಣ ಸಣ್ಣ ಕಾರಣಗಳಿಗೆ ಇಷ್ಟ ಆಗ್ತಾ ಹೋದ. ತರುಣ್ನ ಮದುವೆ ಆಗದೇ ಇದ್ರೆ ಎಂಥ ಗೋಲ್ಡನ್ ಲೈಫ್ ಮಿಸ್ ಮಾಡ್ಕೋತಿದ್ದೆ ಅನ್ನಿಸ್ತಿತ್ತು. ಅಷ್ಟು ಸಂತೋಷವಾಗಿದ್ದೆ. ಆರಾಧ್ಯ ಹುಟ್ಟಿದ 2ನೇ ವರ್ಷಕ್ಕೆ ಇರೋ ಕೆಲಸ ಬಿಟ್ಟು ಬೇಡ ಅಂದ್ರೂ ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡಿಕೊಂಡು ಕುಡಿಯೋಕೆ ಶುರು ಮಾಡಿದ್ರು. ಬರ್ತಾ ಬರ್ತಾ ಅವನ್ ಮಾತು ಮರ್ತಾ ನಾನು ನಗೋದು ಮರ್ತೆ. ನಾನು 2ನೇ ಸಲ ಕನ್ಸೀವ್ ಆಗೋ ವಿಷಯ ಗೊತ್ತಾದಾಗ ಎಲ್ಲಿ ನಾನು ಕೆಲ್ಸಕ್ಕೆ ಹೋಗೋದು ನಿಲ್ಲಿಸ್ಬಿಡ್ತೀನೋ ಅಂತ ಅಬಾರ್ಟ್ ಮಾಡಿಸ್ಕೊಳಕ್ಕೆ ಹೇಳ್ದ. ನಾನು ಒಪ್ಪಲಿಲ್ಲ, ಮಾತಿಗೆ ಮಾತು ಬೀಳಿತು. ಆಗ Is this Tarun's house? Yes, I'm his wife. Can you please call him? Actually, he's not in town. He's on business trip. Oh, can I have his number? Why, officer? What happened? Nothing to worry. Just a small inquiry. Oh, please note down. 720-720-4912-932. Thank you. Hey. ಕುಬಾರ್, ಶರ್ಟ್ ಎಲ್ಲ ರಕ್ತ ಮಾಡ್ಕೊಂಡಿದ್ದಿಲ್ಲ, ಹೋಗೋ ತೊಳ್ಕೊಂಡು ಹೋಗೋ. ಲವ್, ಎಷ್ಟು ತೊಳೆದ್ರು ರಕ್ತನೇ ಹೋಗ್ತಾ ಕಣ. ಏಯ್, ಮೆತ್ತಗೆ ಮಾತಾಡೋಲಿ ನನ್ನ ಮಗನೇ, ಯಾರಾದರೂ ಕೇಳಿಸ್ಕೊಂಡು ಬಿಟ್ರೆ. ಇಲ್ಲಿ ಯಾರಿಗೋ ಕನ್ನಡ ಬರುತ್ತೆ ಮಚ್ಚಾ. ಅಮೌಂಟ್ ಕೈ ಸೇರ್ತಿದ್ದಂಗೆ ಅಬ್ಸ್ಕೆಂಟ್ ಆಗ್ಬಿಡೋಣ. ದಾದಾ ಬಿಲ್ ಇತ್ನಾವ ಪಾಸ್ಪೋರ್ಟ್ ಆಗ ಲೇ ಚಿಲ್ಲರ್ ರಕ್ಲೆ.
ಮಾಡೋಂಗೆ. ಇದೆಲ್ಲ ನನ್ನ ಸ್ಪಾಟು ಪಕ್ಕ ಇದೆ. ಎಲ್ಲ ಒಂದು ಕೇಳು. ಹಲೋ, ಸ್ಪಾಟಲ್ಲಿ ಇದ್ದೀವಿ. ನೀನೆಲ್ಲಿದೆ ಗುರು? ಇಲ್ಲೇ ಬ್ಯಾಂಕ್ ಹತ್ರ. ಇನ್ನು 10 ನಿಮಿಷ ಬಂದೆ. ಹಾಂ ಸರಿ ಸರಿ, ಬೇಗ ಬಾ. ಇನ್ನು 10 ನಿಮಿಷದಲ್ಲಿ ಇಲ್ಲಿ ಇರ್ತಾನಂತ ಕಣ. ಬರಲಿ. ಇನ್ನೂ 10 ನಿಮಿಷ ಆಗಿಲ್ವಂತೆ ಅವನ್ಗೆ. ಏನಾಯ್ತು? ಇಲ್ಲ ಮಚ್ಚ, ಚುಚ್ಚ ಬರ್ತೈತೆ ಕಣ. ಅವನ ಅಯ್ಯ ನಮ್ಗೆ ಮಕ್ಕರ್ ಮಾಡ್ಬಿಟ್ಟಲ್ಲ, ಬಿಡಬಾರ್ದು. ಬಾ ಕ್ಲಬ್ಗೆ ನುಗ್ಗೊಡಿಯನ. ಅವನ ಅಯ್ಯನ್ನ ಅವ್ನು ಎತ್ ಬಿಡ್ಬೇಕು, ಟೂಲ್ಸ್ ರೆಡಿ ಮಾಡ್ಕೋ. ಇರೋ ಇರೋ, ಅವ್ನು ಯಾವನು ಕ್ರೈಮ್ ಅವ್ನು ಇರ್ಬೇಕು, ಅವಾಗಿಂದ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಬಾ ಕಳ್ಕೊಳ್ಳೋಣ ಬಾ. ನೀನ್ ಓಡಿದ್ರೆ ಇವನ್ ಸಾಯಿಸ್ ಬಿಡ್ತೇನೆ. ಬಾಯ್ಲಿ, ಹೇಳೋ ಮೇಲೆ ಏನ್ ಹೋಗು ಅಂತಿದ್ಯಾ ಅವನ್ನ? ಇಲ್ಲೇನ್ರೋ ಮಾಡ್ತಾ ಇದೀರಾ ಸರ್? ಯಾರ ಸಾಲ ಕೊಡ್ತೀನಿ ಬಾ ಅಂತ ಹೇಳಿದ್ರು ಸರ್? ಈ ಸುಡ್ಗಾಡಲ್ಲಿ ಯಾರೋ ಸಾಲ ಕೊಡ್ತಾರೆ? ಬರಲಿ ಬರಲಿ, ಇಲ್ಲೇನ್ರೋ ಮಾಡ್ತಾ ಇದೀರಾ? ಏನ್ ರಕ್ತ ಅದು? ಏನ್ ಮಾಡಿದ್ರೆ ನನಗ್ ಗೊತ್ತು ಕಣ, ನನಗ್ ಗೊತ್ತು. ಬಾರ ಬಾರ, ಹೇಳು ನಡಿಯ. ಯಾರ್ದ ಗಾಡಿ ಇದು? ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಸರ್? ನಮ್ ಕಾರ್ ಸರ್ ಇದು. ಫೋಟೋ ನಿಮ್ಮ ಹತ್ರ ಆಗಬಹುದು? ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ ಸರ್, ನಮ್ ಪ್ರಯಾಣ ನಮ್ಗೆ ಗೊತ್ತಿಲ್ಲ ಸರ್. ಯಾರು ಸರ್ ಈ ಹುಡುಗಿ? ಹುಡುಗಿ ಎಲ್ರೋ ಗೊತ್ತಿಲ್ಲ ಸರ್. ಹುಡುಗಿ ಎಲ್ರೋ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಅವಳು ಫೋಟೋ ಹಿಡ್ಕೊಂಡು ತಿರುಗ್ತಾ ಇದ್ದೀರಾ? ಗಾಡಿ ಚೆಕ್ ಮಾಡ್ರಿ. ಸರ್, ಗಾಡಿಲಿ ಯಾವುದೋ ಬಾಕ್ಸ್ ಇದೆ ಸರ್. ಏನೋ ಅದು ಬಾಕ್ಸ್ ಅಲ್ಲಿ ಸರ್, ಸ್ಕ್ರಾಪ್ ಐಟಮ್ ಸರ್. ಏನೂ ಇಲ್ಲ ಸರ್ ಇದರಲ್ಲಿ, ಬರೀ ಖಾಲಿ ಬಾಕ್ಸ್ ಅಷ್ಟೇ ಸರ್. ತೆಗೆಯೋ ಸರ್, ತೆಗೆಯೋ ತೆಗೆಯೋ. ಏನೋದು ನಾಯಿ ಸರ್. ಸರ್ ಬೇಡ ಸರ್, ಓಡಿಬಿಡಿ ಸರ್, ಹೇಳ್ಬಿಡ್ತೀನಿ ಸರ್. ಹೋಗ್ಲೋ ಸರ್. ಸರ್ ನನ್ನ ಹೆಸರು ರಮೇಶ ಸರ್, ಇವನ ಹೆಸರು ಸುರೇಶ ಸರ್. ನಮ್ಮ ಊರು ಹುಚ್ಚಮಾರ್ನಹಳ್ಳಿ. ನಾನು ಲವ್ ಮಾಡ್ತಿದ್ದ ಹುಡುಗಿ ದುಡ್ಡಿದ್ರೆ ತಾಳಿ ಕುತ್ತಿಗೆ ಕೊಡ್ತೀನಿ, ಇಲ್ಲಾಂದ್ರೆ ಕೈ ಕೊಡ್ತೀನಿ ಅಂತ ಹೇಳಿದ್ರು ಸರ್. ನನಗೆ ನಾನು ಲವ್ ಮಾಡ್ತಿದ್ದ ಹುಡುಗಿ ಬೇಕಾಗಿತ್ತು, ಇವನಿಗೆ ಮ್ಯಾಟ್ರ್ ಮಾಡೋದು ಹುಡುಗಿ ಬೇಕಾಗಿತ್ತು. ಒಟ್ಟಿನಲ್ಲಿ ಇಬ್ಬರಿಗೂ ಈಸಿಯಾಗಿ ದುಡ್ಡು ಬೇಕಾಗಿತ್ತು ಸರ್. ಅದಕ್ಕೆ ಅಂತ ಊರು ರಲಿತಿರಬೇಕಾದ್ರೆ ಈ ಡಾಕ್ ಕ್ಲಬ್ ಬಗ್ಗೆ ಗೊತ್ತಾಯ್ತು ಸರ್. ಅಲ್ಲಿ 1 ರೂಪಾಯಿಗೆ 100 ರೂಪಾಯಿಗೆ ಇರ್ಬೋದು ಅಂತ ಗೊತ್ತಾಗ್ತಿದ್ದಂಗೆ 1,000 ಹಾಕಿ 1,00,000 ಗೆದ್ವಿ. 1,00,000 ಕೋಟಿಗೆಲ್ಲ ನಾನು ದುರಾಸೆಯಲ್ಲಿ ಇದ್ಬದಿದ್ದನ್ನೆಲ್ಲ ಸುರಿದು ಎಲ್ಲನೂ ಸೋತ್ಬಿಟ್ಟು ಚಿತ್ರಾನ್ನ ಫ್ಯಾಕ್ಟ್ರಿ ಆಗ್ಬಿಟ್ಟಿ ಸರ್. ಆದರೂ ಕೀಳು ಬಿಡಲಿಲ್ಲ. ಸಾಲನಾದರೂ ಮಾಡಿ ಆಡೋಣ ಅಂದರೆ ಯಾವನೂ ಸಾಲ ಕೊಡಲಿಲ್ಲ ಸರ್. ಆಗ ನಮ್ಮ ಪಾಲಕ್ಕೆ ತೀವ್ರಾಗಿ ಬಂದವನೇ ದೀಪೇಶ ಕ್ಲಬ್ಬೋರ. ಈ ಹುಡುಗಿ ಫೋಟೋ ಕೊಟ್ಟು ಕಿಡ್ನಾಪ್ ಮಾಡಿದ್ರೆ 1,00,000 ರೂಪಾಯಿ ಕೊಡ್ತೀನಿ ಅಂದ ಸರ್. ಡೀಲ್ ತಗೊಂಡು ಈ ಹುಡುಗಿನ ಫಾಲೋ ಮಾಡಿದ್ವಿ, ಆದರೆ ಕಿಡ್ನಾಪ್ ಮಾಡೋಕ್ಕಾಗಲಿಲ್ಲ. ಯಾಕೆ? ಆಗಲೇ ನಿಮ್ಗೆ ಹೇಳಿದ್ನಲ್ಲ ಸರ್, ಈ ಕೊಳ್ತೆ ನನ್ನ ಮಗನಿಗೆ ಹುಡುಗಿರ ಶೋಕಿ ಜಾಸ್ತಿ. ಹೊಸ ಹುಡುಗಿನ ಲಾಕ್ ಮಾಡ್ಕೊಂಡಿದ್ದೀನಿ, ಇನ್ನೂ ಟೈಮ್ ಇದೆ, ಹೋಗಿ ಬಂದ್ಬಿಡೋಣ ಬಾ ಅಂತ ಬೇಡ ಬೇಡ ಅಂದ್ರೆ ಕರ್ಕೊಂಡೋದ. ನಾವು ಹೋಗಿ ಬರೋ ಅಷ್ಟರಲ್ಲಿ ಆ FM ಹತ್ರ ಯಾರೂ ಇರಲಿಲ್ಲ ಸರ್. ಡೀಲ್ ಮಿಸ್ ಆಯಿತು ಅಂದ್ಕೊಳ್ಳೋಷ್ಟರಲ್ಲಿ ದೀಪೇಶ ಫೋನ್ ಮಾಡ್ದ, ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಿದ್ದೀರಾ, ನಾಳೆ ಸಂಜೆ ನಿಮಗೆ ಅಮೌಂಟ್ ತಲುಪುತ್ತೆ ಅಂತ ಹೇಳ್ದ ಸರ್. ಹೆಂಗಿದ್ರು ಯಾಮಾರವನೇ, ಒಂದಷ್ಟೋಕನ್ ಬಾಚ್ಕೊಳ್ಳೋಣ ಅಂತ ಚಮಕಾಯಿಸ್ಕೊಂಡು ತಿರುಗಾಡ್ತಿದ್ವಿ. ಮತ್ತೆ ನಾನು ಯಾಕೋ ಬಾಕ್ಸ್ ಎಲ್ಲ ಹಾಕೊಂಡು ತಿರುಗಾಡ್ತಾ ಇದ್ದೀರಿ ಸರ್? ಡಾಕ್ ಕ್ಲಬ್ಗೆ ಒಳ್ಳೆ ಫೈಟ್ ನಾಯ್ ಸರ್ ಇದು. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ವಿ, ಈ ನಾಯಿನ ಕಿಡ್ನಾಪ್ ಮಾಡಿ ನಾವೇ ಒಂದು ಹೊಸ ಕ್ಲಬ್ನ ಓಪನ್ ಮಾಡಿಬಿಟ್ರೆ ಅದನ್ನು ಆ ಕಾಡಕ್ಕೆ ಬಿಟ್ಟು ಸಖತ್ತಾಗಿ ದುಡ್ಡು ಮೀಟ್ ಮಾಡ್ಬೋದು ಅಂತ ಸಿರೇಂಜ್ ಹೊಡೆದು ಬೇಕ್ಬಿಡ್ತೀವಿ ಸರ್. ಅಷ್ಟರಲ್ಲಿ ಕಿಸ್ಮತ್ ಕೈ ಕೊಟ್ಬಿಡ್ತು. ಜ್ಞಾನ ಬಂದಿದ್ರೆ ಊಟ ಹಾಕಾನಂತ ಇವನು ಬಾಕ್ಸ್ ತೆಗೆದ ಕಚ್ಚಿಬಿಡ್ತು. ಬಾರಲ್ಲಿ ಇವನು ರಕ್ತ ತೊಳ್ಕೋಬೇಕಾದ್ರೆ ಸಾಯಿಬ್ರಿಗೆ ಡೋರ್ ಬಂದು ಲಾಕ್ ಮಾಡಿಬಿಟ್ರು. ಅವನು ಸರ್ ಯಾಕೆ ಸರ್? ಸರ್ ನನಗೂ ಕಾನೂನು ಗೊತ್ತು. ನನ್ನ ಸರ್ ಕರ್ಕೊಂಡು ಹೋಗ್ತಾ ಇದ್ದ ಸ್ಟೇಷನ್ ಹೇಳ್ತೀನಿ ಬಾ. ಸರ್ ಸ್ಟೇಷನ್ ನಾನು ಯಾಕೆ ಸರ್ ಬಿಡ್ಬೇಕು ಸರ್? ಬಿಡಿ ಸರ್, ಡೋರ್ ಓಪನ್ ಕರೋ. ನಾನೇನು ತಪ್ಪಾಡ್ದ ಕರ್ಕೊಂಡು ಹೋಗ್ತಾ ಇರೋ ಸರ್? ಸರಿ ಇಲ್ಲ ಸರ್.
ಸರ್, ನಿಮ್ಮ ಮೇಲೆ ನಾನು ಡೆಫಿನೆಟ್ ಆಗಿ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಸರ್. ನಾನೇನು ತಪ್ಪು ಮಾಡೀನಿ ಅಂತ ಅರೆಸ್ಟ್ ಮಾಡೀರಾ? ನಾನು ಮಾಡ್ತಾ ಇರೋ ಬಿಸ್ನೆಸ್ಗೆ ನಿಮ್ಮವ್ರಿಗೆ ತಿಂಗಳ ಕೊಡ್ತಾ ಇಲ್ಲ ಸರ್ ಮಾಮೂಲಿ. ನೀನು ಅರೆಸ್ಟ್ ಮಾಡಿರೋದು ಕಿಡ್ನಾಪ್ ಕೇಸಲ್ಲಿ. ಕಿಡ್ನಾಪ? ಓ ಮೈ ಗಾಡ್ ಸರ್, ಯಾರು ಸರ್ ಹಂಗೇಳಿ ನಿಮ್ಮ ಹತ್ರ? ಬೋಳಿ ಮಗನೇ ನಾಟಕ ಗಿಡ್ಕಾಡಿದ್ರೆ ತುಳು ಸಾಯಿಸ್ಬಿಡ್ತೀನಿ. ಅಲೋಫರ್ಗಳಿಗೆ ಯಾಕೋ ಸುಪಾರಿ ಕೊಟ್ಟೆ. ಸರ್, ಈ ಗಜರು ನನ್ನ ಮಕ್ಕಳು ಮಾತು ಕೇಳ್ಕೊಂಡು ನನ್ನಂಗೆ ಕರ್ಕೊಂಬಂದ್ರ ಸರ್? ಇವ್ರು ನೋಡ್ತಾ ಇರೋದೇ ಫಸ್ಟ್ ಟೈಮು ಸರ್. ಸುಳ್ಳು ಸರ್, ಸುಳ್ಳು ಹೇಳ್ತಾನೆ ಸರ್ ಇವನು. ಸರ್, ಇವ್ರು ಮಾತು ಕೇಳ್ಕೊಂಡು ನನ್ನ ಮುಟ್ಟಿರಲ್ಲ, ಈ ಜೆಂಟ್ಲ್ಮನ್ನ ಟಚ್ ಮಾಡಿರಲ್ಲ, ಡೆಫಿನೆಟ್ಲಿ ವಿಲ್ ಪೇ ಫಾರ್ ದಿಸ್ ಸರ್. ಸರ್, ಯಾಕೆ ಸರ್ ಸುಮ್ಮ ಸುಮ್ಮನೆ ಮಾತು ಮಾತು ಕೇಳಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ? ನನಗೆ ಧಮಕಿನ ಸರ್, ನಾನು ಏನು ಸರ್ ತಪ್ಪು ಮಾಡಿದೆ? ಈ ಹುಡುಗಿನ ಯಾಕೋ ಕಿಡ್ನಾಪ್ ಮಾಡಕ್ಕೆ ಹೇಳಿದೆ? ಈ ಹುಡುಗಿನ ಸರ್, ಇವಳು ನನ್ನ ಸ್ವಂತ ಅಕ್ಕನ ಮಗಳು ಸರ್. ಏನು, ನಿಮ್ಮ ಅಕ್ಕನ ಮಗಳ? ಹೌದು ಸರ್, ನನ್ನ ಸ್ವಂತ ಅಕ್ಕನ ಮಗಳು ಸರ್ ಇವಳು. ಇವಳನ್ನ ಯಾಕೆ ಸರ್ ನಾನು ಕಿಡ್ನಾಪ್ ಮಾಡಿದೆ? ಸ್ವಲ್ಪ ಕಂಪ್ಯೂಟರ್ ಮುಂದೆ ಬರ್ತೀನಿ ಸರ್. ಹೋಗಲಿ, ಮೂಲೆ ಕುತ್ಕೋ. ಸರ್, ನಿನ್ನೆ ರಾತ್ರಿ ಎಸ್ಪ್ಲಾನೆಟ್ನಲ್ಲಿ ನಡೆದ ಹಿಟ್ ಅಂಡ್ ರನ್ ಕೇಸ್ ಫುಟೇಜ್ ಚೆಕ್ ಮಾಡಬೇಕಾದ್ರೆ ಈ ಕ್ಲಿಪ್ಪಿಂಗ್ ಸಿಕ್ತು ಸರ್. ನಿನ್ನೆ ಸಂಜೆ 7 ಗಂಟೆಯಿಂದ ಮಗಳು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ 8:30ಕ್ಕೆ ಮಗಳು ಅವ್ರತನ ಇದ್ದಾಳಲ್ಲ ಸರ್. ಈ ಲೇಡಿ ನೋಡಿದ್ರೆ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವನು ನೋಡಿದ್ರೆ ನಮ್ಮ ಅಕ್ಕನ ಮಗಳು ಅಂತ ಹೇಳ್ತಿದ್ದಾನೆ. ಹೇಳ್ತೀನಿ, ಇಂಥ ಛತ್ರಿಯಂಗ್ಸ್ನ ಲೈಫಲ್ಲೂ ನೋಡಿಲ್ಲ ಸರ್ ನಾನು. ನಮ್ಮ ಅಕ್ಕ ಬಾವ ಬರಲಿ ಇರಿ, ಇವ್ರ ಬಗ್ಗೆ ಪಿನ್ ಟು ಪಿನ್ ಹೇಳ್ತಾರೆ. ಅಕ್ಕ ಬಾ ಬಾ, ಪಡ್ಕೊಂಡೆ ನಿನಗೆ, ಅವಳನ್ನ ನಂಬಡ ನಂಬಡ ಅಂತ. ಅವಳು ಎಂಥ ಬಿತ್ರಿ ಗೊತ್ತಾ, ನೋಡೀಗ ಎಂಥ ಡಬಲ್ ಗ್ಯಾಂಗ್ ಕೆಲಸ ಮಾಡವಳೆ. ಸಾಕು, ಬಾಯಿ ಮುಚ್ಚು. ನಿನ್ನ ಬಗ್ಗೆ ಪೊಲೀಸ್ನವರೆಲ್ಲ ಹೇಳಿದ್ದಾರೆ. ಅಕ್ಕ, ನೀನು ನನ್ನ ನಂಬಲ್ವಾ? ಅಕ್ಕ ಹೋಗಲಿ, ಕೂತ್ಕೊಳ. ಸಾರಿ ಸರ್, he has misguided you regarding devaki. devaki is a nice woman. avaru nanage kelu varshagalinda parichaya. actually nanu mysore nolu. madve aadmele kolkata alle settle ade. ella kottu devru makkal kodlilla. adike aagaga anatha ashramakke hogtidvi. alli namge devaki parichaya aitu. parichaya ada swalpa dinagalalle devaki tumba hatra aagibittu. ಮೋರ್ ದನ್ ಸಿಸ್ಟರ್ ಅಂತಾನೆ ಹೇಳ್ಬೋದು. ಪ್ರತಿ ಹಬ್ಬಕ್ಕೂ ನಮ್ಮ ಮನೆಗೆ ಇನ್ವೈಟ್ ಮಾಡ್ತಿದ್ದೆ. ಆಗ ದೇವಕಿ ಜೊತೆ ಮನೆಗೆ ಆರಾಧ್ಯನೂ ಬರ್ತಿದ್ಲು. ಒಂದೊಂದ್ಸಲ ನಾನು ತಮಾಷೆಗೆ ದೇವಕಿಗೆ ಹೇಳ್ತಿದ್ದೆ, ನನಗೆ ಆರಾಧ್ಯನ ದತ್ತು ಕೊಟ್ಬಿಡು ಅಂತ. ಹಾಗೆ ಕೇಳ್ದಾಗ್ಲೆಲ್ಲ ನಕ್ಕು ಸುಮ್ಮನಾಗ್ತಿದ್ದ ದೇವಕಿ. ಒಂದಿನ ದೇವಕಿ, ಏನು ಮಾತಾಡಬೇಕು ಅಂದ್ರಿ, ಹೇಳಿ. ಅದು ಅವತ್ತು ಆರಾಧ್ಯನ ದತ್ತು ತಗೋತೀನಿ ಅಂತ ಹೇಳಿದ್ರಲ್ಲ, ತಗೋತೀರಾ? ಏನು ಹೇಳ್ತಾ ಇದ್ದೀರಾ ದೇವಕಿ? ಆರ್ ಯು ಸೀರಿಯಸ್? ಹಾಂ, ನಿಮ್ಮ ಜೊತೆಲಿದ್ದರೆ ಆರಾಧ್ಯ ತುಂಬ ಚೆನ್ನಾಗಿರ್ತಾಳೆ ಅನ್ನಿಸ್ತು. ಅದಕ್ಕೆ ತುಂಬ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ ಅಲ್ವಾ? ದೇವಕಿ, ಡೋಂಟ್ ಮಿಸ್ಟೇಕ್ ಮೀ. ಏನಾದರೂ
ಫೈನಾನ್ಷಿಯಲ್ ಪ್ರಾಬ್ಲಮಾ? ಅಮೌಂಟ್ ಏನಾದ್ರೂ ಬೇಕಿದ್ರೆ ಕೇಳಿ. ಇಲ್ಲ ಇಲ್ಲ, ಆರಾಧ್ಯನ ಹೆಸರಲ್ಲಿ 4 ಲಕ್ಷ ಕೂಡಿಟ್ಟು ಫಿಕ್ಸ್ ಡೆಪಾಸಿಟ್ ಮಾಡಿದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿಲ್ಲ, ನಿಮ್ ಮಗಳ ತರ ನೋಡ್ಕೊಂಡ್ರೆ ಸಾಕು. ಸಂಗೀತಾ, ತುಮಿ ಕೆನ ಎತ್ತ ಚಿಂತಾ ಕೊಡ್ಚು? ತುಮಿ ভগবানের কাছে বাচ্চা চেয়েছিলে, ভগবান তো এই সুযোগ দিয়েছে. ಆಲ್ ಆಫ್ ಎ ಸಡನ್ ಈ ಡಿಸಿಷನ್ ಯಾಕೆ? ಐ ಜಸ್ಟ್ ವಾಂಟ್ ಟು ನೋ ರೀಸನ್ ಬಿಹೈಂಡ್ ಇಟ್. ಹಲೋ ಡಾಕ್ಟರ್, ಐ ಆಮ್ ದೇವಕಿ. ಆ ಯೆಸ್, ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಡಾಕ್ಟರ್? ಇತ್ತೀಚೆಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ, ಮೂಡ್ ಅಂತೂ ಸ್ವಿಂಗ್ ಆಗ್ತಾನೆ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕನ್ಫ್ಯೂಷನ್ ಆಗ್ತಿರುತ್ತೆ. ಕೈಯಲ್ಲಿರೋ ವಸ್ತುನ ಮರೆತು ಬೇರೆ ಕಡೆ ಹುಡುಕ್ತಿರ್ತೀನಿ. ಸಿಂಪಲ್ ಕ್ಯಾಲ್ಕುಲೇಷನ್ಸು ನನ್ನ ಮೈಂಡಲ್ಲಿ ಇರಲ್ಲ, ಇದರಿಂದ ನನ್ನ ಕೆಲ್ಸಕ್ಕೆ ತುಂಬ ತೊಂದರೆ ಆಗ್ತಿದೆ ಡಾಕ್ಟರ್. ನಿಮ್ಮ ಲೈಫಲ್ಲಿ ಮೈಂಡ್ ಡಿಸ್ಟರ್ಬ್ ಆಗುವಂಥ ಆಘಾತ ಏನಾದರೂ ನಡೆದಿದ್ದ? ಯಾವುದಾದ್ರೂ ಸಾವು, ತುಂಬ ಇಷ್ಟಪಟ್ಟಿದ್ದು ಸಿಗ್ದು ಹೋಗಿರೋದು ಅಂಥದ್ದೇನಾದರೂ? ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಿದ್ದ ನನ್ನ ಗಂಡ ಲೈಫ್ ಲಾಂಗ್ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು. ಒಂದು MRI ಸ್ಕ್ಯಾನ್ ಮಾಡಿಸಿ ಒಂದು ವಾರ ಬಿಟ್ಟು ರಿಪೋರ್ಟ್ ಜೊತೆ ಬನ್ನಿ. ಓಕೆ ಓಕೆ. ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಮಗಳು. ಏನು ಅಂತಿದ್ದಾಳೆ? 5th ಸ್ಟ್ಯಾಂಡರ್ಡ್. ಮತ್ತೆ ನಿಮ್ಮ ಅಪ್ಪ ಅಮ್ಮ ಅಥವಾ ಎನಿ ರಿಲೇಟಿವ್ಸ್? ಯಾರೂ ಇಲ್ಲ ಡಾಕ್ಟರ್. ನಾನು ನಿಮಗೆ ರಿಪೋರ್ಟ್ ಜೊತೆ ಒಂದು ವಾರ ಬಿಟ್ಟು ಬರಕ್ಕೆ ಹೇಳಿದ್ದೆ, ಬಟ್ ಇಟ್ಸ್ ಬಿನ್ ಮೋರ್ ದನ್ 15 ಡೇಸ್. ಸಾರಿ ಡಾಕ್ಟರ್, ಮರ್ತೋಗ್ಬಿಟ್ಟಿದ್ದೆ. ಓಕೆ, ನಿಮ್ಮ ರಿಪೋರ್ಟ್ಸ್ ನೋಡಿದೆ, ಇಟ್ಸ್ ಡಿಮೆನ್ಷಿಯಾ, ಅಂದರೆ ಸಾರ್ಟ್ ಆಫ್ ಮೆಮೊರಿ ಡಿಸಾರ್ಡರ್, ಇಟ್ಸ್ ಎ ಬ್ರೈನ್ ಡಿಸೀಸ್. ಈ ಕಾಯಿಲೆ ಇರೋರಿಗೆ ಗ್ರ್ಯಾಜುಯಲ್ ಆಗಿ ಮೆಮೊರಿ ಲಾಸ್ ಆಗ್ತದೆ. ನೀವು ಹಂತ ಹಂತವಾಗಿ ಮಾತಾಡೋ ಭಾಷೆ, ರೆಗ್ಯುಲರ್ ಆಗಿ ಮಾಡೋ ಕೆಲಸ, ಮನೆ ಅಡ್ರೆಸ್, ಹೀಗೆ ಒಂದೊಂದನ್ನೇ ಮರಿತಾ ಹೋಗಿ ಒಂದು ದಿನ ನಿಮ್ಮನ್ನು ನೀವೇ ಕಂಪ್ಲೀಟಾಗಿ ಮರೆತು ಬಿಡ್ತೀರ. ನೋಡಿ ದೇವಕಿ, ಆಸ್ ಎ ಫ್ರೆಂಡ್ ನಾನು ನಿಮಗೆ ಸಜೆಸ್ಟ್ ಮಾಡೋದಷ್ಟೇ, ನೀವು ಆ ಫೈನಲ್ ಸ್ಟೇಜ್ಗೆ ತಲುಪೋಕ್ಕೆ ಮುಂಚೆ ನಿಮ್ಮ ಮಗಳನ್ನ ನಿಮಗೆ ತುಂಬ ನಂಬಿಕೆ ಇರೋರ ಹತ್ರನೋ ಇಲ್ಲ ಹಾಸ್ಟೆಲ್ನಲ್ಲೋ ಇರೋ ಹಾಗೆ ವ್ಯವಸ್ಥೆ ಮಾಡಿಬಿಡಿ. ಅವ್ರ ಫ್ಯೂಚರ್ ಚೆನ್ನಾಗಿರ್ಬೇಕಲ್ವಾ? ಹಾಗಂದ್ಮೇಲೆ ನಾನೇನು ಕೇಳಲಿಲ್ಲ. ಅಡಾಪ್ಷನ್ಗೆ ಲೀಗಲ್ ಫಾರ್ಮಾಲಿಟೀಸ್ ಮುಗಿಸಿ ಮಗು ಮನೆಗೆ ಬರ್ತಾಳೆ ಅಂತ ಪ್ರತಿ ಸೆಕೆಂಡು ವೆಯ್ಟ್ ಮಾಡಿದ್ವಿ. ಹಿಂದಿನ ದಿನ ರಾತ್ರಿ ಕೂಡ ದೇವಕಿಗೆ ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ಬಟ್ ಅವ್ರು ರಿಪ್ಲೈ ಮಾಡಲೇ ಇಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಿದ್ವಿ. ಈಗ ವಿಷಯ ಏನು ಅಂತ ಗೊತ್ತಾಯ್ತು. ಪ್ಲೀಸ್ ಸರ್, ಪ್ಲೀಸ್ ಫೈಂಡ್ ಆರಾಧ್ಯ ಫಾರ್ ಮೀ, ಪ್ಲೀಸ್. ವಿ ಟ್ರೈಯಿಂಗ್ ಅವರ್ ಬೆಸ್ಟ್. ಥ್ಯಾಂಕ್ ಯು ಸರ್. ನನ್ನ ಮಗಳು ಬೇಕು ಅಂದ್ರೆ ಎರಡು ಆಪ್ಷನ್, ಒಂದು ನಾವು ಹೇಳೋ ಸ್ಪಾಟ್ಗೆ ಕೇಳಿದಷ್ಟು ಕ್ಯಾಶ್ ಮಗಳು ಸಿಗ್ತಾಳೆ, ಇಲ್ಲ ಪೊಲೀಸ್ ಜೊತೆಗೆ ಆಗ್ಲೂ ಮಗಳು ಸಿಗ್ತಾಳೆ. ಉಸಿರಾಡ್ತಿರಲ್ಲ ಅಷ್ಟೇ ಸರ್. ಪ್ಲೀಸ್ ಸರ್, ನೀವು ಹೇಳೋ ಟೈಮಿಗೆ ಬಂದ್ಬಿಡ್ತೀನಿ ಸರ್. ನನ್ನ ಮಗುಗೇನೋ ಮಾಡಬೇಡಿ ಸರ್, ಪ್ಲೀಸ್ ಸರ್. ಹಲೋ, ಹಾ.
जाम है, कैसे जाएंगे? चलो तुम जल्दी चलो। कहां से जाएंगे, पूरा जाम है, बोल रहा हूँ ना। चलो ना दादा जल्दी चलो। अरे अभी तो उड़िए नहीं जाओ ना कि बोलती तो जाम आ जाए। हेलो ನಿನಗೆ ಮಗಳು ಬೇಡ ಅನ್ಸುತ್ತೆ ಕತ್ತಸ್ ಬಸಾಕಿರ್ತೀವಿ ಒಂದು ಬಾಡಿನ ಬೇಗ ತುಂಬಿಕೊಂಡು ಹೋಗೋ ಅಲ್ಲಿ ಸರ್ ನಾನು ಹಲೋ ಸರ್ ನಾನು ಹೌರಾ ಬ್ರಿಡ್ಜ್ ಎಂಟ್ರೆನ್ಸ್ ಹತ್ರ ಇದ್ದೀನಿ ಎಲ್ಲಿ ಬರಬೇಕು ಹೇಳಿ ನಿನಗೆ ಕೊಟ್ಟಿರೋ ಟೈಮ್ ಆಗೋಯ್ತಲ್ಲ ಸಾರಿ ಸರ್ ಟ್ರಾಫಿಕ್ ಜಾಮ್ ಆಗೋಯ್ತು ಅದಕ್ಕೆ ಲೇಟ್ ಆಗೋಯ್ತು ನಾನು ಹೌರಾ ಬ್ರಿಡ್ಜ್ ಎಂಟ್ರೆನ್ಸ್ ಹತ್ರ ಇದ್ದೀನಿ ಎಲ್ಲಿ ಬರಬೇಕು ಹೇಳಿ 19th ಫಿಲ್ಲರ್ ಹತ್ರ ಬಾ ಈಗಲೇ ಬರ್ತೀನಿ ಸರ್ अरे मैडम मैडम अरे मेरे पैसा मैडम कहाँ जा रही है मैडम ಮಲ್ಲಿಗೆ ಗಾಡಿಗೆ ಬ್ಯಾಗ್ ಹಾಕ್ಬೇಕು ಮಗು ಎಲ್ಲಿದೆ ಚಲೋ ಚಲೋ
ಅಲ್ಲಿಗೆ ಚಲನ. ರಕ್ತದಲ್ಲಿ ಸ್ನಾನ ಮಾಡ್ಬೇಕು ಅಷ್ಟಕ್ಕೆಲ್ಲ ಚಾನ್ಸ್ ಕೊಡ್ಬೇಡ. ನಿನ್ನ ಒಳ್ಳೇದು ಕೇಳ್ತೀನಿ ಕೇಳು. ಸುಡೋ ಶೂಟ್ ಮಾಡೋ. ಬಡಿದು ಸೂಪ್ ಇಲ್ವಾ? ನೀನ್ ನಂಗೆ ಹೊಡೆದಿಲ್ಲ ಅಂತ ಇಟ್ಕೋ, ನಾನು ಹಿಂಗೆ ಹೊಡೆದಾಕ್ತೀನಿ. ಅಕಸ್ಮಾತ್ ನೀನು ನಂಗೆ ಹೊಡೆದೆ ಅಂತಾನೆ ಇಟ್ಕೋ, ನಮ್ಮ ಹುಡುಗರು ನಿಂಗೆ ಹೊಡೆದಾಕ್ತಾರೆ. ಒಟ್ಟಲ್ಲಿ ನಿನಗೆ ಸಾವು ಕನ್ಫರ್ಮ್ ಕಣ. ನೀ ಸಹಾಯಕ್ಕಿಂತ ಮುಂಚೆ ನಾವ್ಯಾರು ಅಂತ ತಿಳ್ಕೊಬೇಕೇನಾ? ನಾವು ಒಟ್ಟು ಮೂರು ಜನ, ಬರೀ ಕ್ರಿಮಿನಲ್ಗಳಲ್ಲ, ನಟೋರಿಯಸ್ ಕ್ರಿಮಿನಲ್ಗಳು. ನಾವು ಟಾರ್ಗೆಟ್ ಮಾಡೋದೇ ಕೋಟ್ಯಾಧಿಪತಿಗಳ ಮಕ್ಕಳನ್ನ. ಒಂದ್ಸಲ ಟಾರ್ಗೆಟ್ ಇಟ್ಟು ಅಂದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಈ ಅಪ್ಪ ಅಮ್ಮಂದ್ರಿಗಿರೋ ವೀಕ್ನೆಸ್ಸೇ ನಮ್ಮ ಸ್ಟ್ರೆಂತ್. ಅವರಿಗೆ ಹುಟ್ಟಿಸಿರೋ ಮಕ್ಕಳಿಗಿಂತ ಕೈಯಲ್ಲಿರೋ ಮೊಬೈಲ್ ಮೇಲೆ ಹೆಚ್ಚು ಲವ್. ನಾವು ಕಾಯೋದು ಅಂತ ಚಾನ್ಸ್ಗೆ ಎರಡು ದಿನ ವಾಚಿಂಗ್, ಮೂರನೇ ದಿನ ಟಾರ್ಗೆಟ್, ನಾಲ್ಕನೇ ದಿನ ಮಗು ಅಪ್ಪಿಟ್ಟು. ಅವರಪ್ಪ ಕೊಟ್ಟು ನನ್ನ ಮಗ ಕಂಪ್ಲೇಂಟ್ ಕೊಟ್ಟ. ಆ ಮಗು ನಾವೇನು ಮಾಡಿದ್ವಿ ಗೊತ್ತಾ? ಮಾಡ್ಕೊಂಡು ಬಳಸ್ತೀನೋ ಬೋಳಿ ಮಕ್ಕಳ ನಿಮಗೆ ಅಪ್ಪ ಅಮ್ಮ ನೋಗುತ್ತೇನೆ. ನನ್ನ ಮಕ್ಕಳ ಆಯಮ್ಮ ಯಾವ ದೊಡ್ಡ ಕುಳ ಅಂತ ಅವಳ ಮಗಳನ್ನ ಕಿಟ್ಟಪ್ಪಾಡ್ರು. ಮಗಳು
ಸರ್, ನಿನ್ನೆ ಟಾರ್ಗೆಟ್ ಮಾಡಿದ್ದು ಆ ಹುಡುಗಿನಲ್ಲ, ಮಿನಿಸ್ಟರ್ ರಾಮನಾಥ್ ಬಸ್ ಅವ್ರ ಮಗನ್ನ. ನಮಗಿದ್ದ ಇನ್ಫಾರ್ಮೇಶನ್ನು ಆ ಹುಡುಗನ ಕರ್ಕೊಂಡು ಹೋಗಕ್ಕೆ ಎಫ್ ಎಂ ಸ್ಟೇಷನ್ಗೆ ಅವ್ರ ಅಮ್ಮ ಬರ್ತಾಳೆ ಅಂತ. ಆದರೆ ಅವ್ರ ಅಪ್ಪ ಎಸ್ಕರ್ ಜೊತೆ ಬಂದ್ಬಿಟ್ಟ, ಡೀಲ್ ಗಿಟ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಂಡು ಬರಬೇಕಾದ್ರೆ ಬರೀ ಆ ಫ್ಲೈಓವರ್ ಕೆಳಗಡೆ ಈ ಹುಡುಗಿ ಒಬ್ಬಳೆ ನಿಂತಿದ್ಲು. ನಮ್ಗೆ ದಿನಕ್ಕೊಂದು ಹುಡುಗಿ ಎಣ್ಣೆ ದೋಪು ಇಲ್ಲಾಂದ್ರೆ ತಲೆನೇ ಓಡಲ್ಲ. ಎಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಮಗುಗೋಸ್ಕರ ಮಿನಿಮಮ್ 10 ಲಕ್ಷ ಕೊಟ್ಟೆ ಕೊಡ್ತಾರೆ. ಅವ್ರ ಹತ್ರ ಅಮೌಂಟ್ ಬಿಕ್ಕೊಂಡು ಆಮೇಲೆ ಆ ಹುಡುಗಿನ ದಂಧೆ ಮಾಡೋರಿಗೆ ಮಾರಿದ್ರಾಯ್ತು ಅಂತೇಳಿ ಎತ್ತಾಕೊಂಡ್ಬಿಟ್ವಿ. ಯಾವನಿಗೆ ಗೊತ್ತು, ಇಷ್ಟೊತ್ತಿಗಾಗಲೇ ನಮ್ಮ ಹುಡುಗರು ಕೆರೆ ಮೀನ ಸಮುದ್ರಕ್ಕೆ ಬಿಟ್ಟಾಗಿರುತ್ತೆ. ಈಗ ನಾವೇ ಹುಡುಕಿದ್ರೂ ಸಿಗಲ್ಲ. ಯಾಕೋ ಏನಾಯ್ತು? ಗುರು ಎಲ್ಲಿ ಚೆಂಗ್ನೆ ತಗೋಗಿದ್ರೋ ಗೊತ್ತಿಲ್ಲ. ಆಗಿನಿಂದ ನಮ್ಮ ನಾಟ್ ರಿಚೇಬಲ್. ಸ್ವಲ್ಪ ಹೊತ್ತು ಮುಚ್ಕೊಂಡಿರೋ, ಟೆನ್ಷನ್ ಯಾಕೆ? ಇನ್ನೇನು ಬಂದ್ಬಿಡ್ತಾನೆ. 10 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿದ್ದ. ನನ್ನ ಮಗ ಲೈನಿಗೆ ಸಿಗ್ದಲ್ಲೇ ಸೆಕೆಂಡ್ಗೂ ಟೆನ್ಷನ್ ಕೊಡ್ತಾನೆ. ಏ ಸುರಕ್ಷಾಲೆ ತಮ್ಮಿಡ್ರಲ್ಲೇ, ತಮ್ಮೂ ಇಲ್ಲ ಶಾನು ಇಲ್ಲ ಎಲ್ಲ ಖಾಲಿ ಆಯ್ತು. ಹಲೋ, ಹಾಂ, ಅರೆ ಹೂ ಭಾಯ್ ಮೇ ಖಾಲಿ ಘಾಟ್ ಮೇ ಆಗಿದ್ದರು. ಹಾಂ ನಿಖಲ್ ರಾವ್, ಆರೋ ಆರೋ ಬೋಲಾನ ಭಾಯ್, ಆರೋ ನಾ ಪಾಸ್. ಇಲ್ಲೊಂದು ಖಾಲಿ ಬಂಡಾರ ಅಂಗಡಿ ಇದೆ, ಒಬ್ಬ
ಸ್ವಲ್ಪ ನೋಡು ಆರಾಧ್ಯ, ನನಗೇನಾದ್ರೂ ಒಂದ್ ಕ್ಲೂ ಕೊಡು, ಎಲ್ಲಿದ್ಯ ಹೇಳ್ಕಂದಮ್ಮ, ನಾನ್ ಬಂದ್ಬಿಡ್ತೀನಿ. ಅಮ್ಮ, ಇಲ್ಲೊಂದ್ ಜೋರಾಗಿ ಕೇಳಿಸ್ತಿದೆ. ಆಮೇಲೆ ನೋಡು, ಇನ್ನೇನಾದ್ರೂ ಕಾಣಿಸ್ತಿದ್ಯಾ? ರೋಡಲ್ಲಿ ಸೀರಿಯಲ್ ಲೈಟ್ಸ್ ಹಾಕಿದ್ದಾರೆ, ಕಾಳಿ ಮಾತಾ ಸ್ಟ್ಯಾಚು ಕಾಣಿಸ್ತಿದ್ಯಮ್ಮ. ಮೋಸ್ಟ್ಲಿ ಇದು ಕಾಳಿಗಟ್ರು. ಪ್ಲೀಸ್ ಬೇಗ ಬಾ ಅಮ್ಮ, ಭಯ ಆಗ್ತಿದೆ. ಆರಾಧ್ಯ, ನಾನು ಬರ್ತಿದ್ದೀನಿ. ಅಮ್ಮ ಇರೋವರೆಗೂ ನಿಂಗೆ ಏನು ಆಗಕ್ಕೆ ಬಿಡಲ್ಲ, ಪ್ರಾಮಿಸ್ ತೀನಿ. ಹಾ, ಬಿ ಬ್ರೇವ್, ಓಕೆ? ಪ್ಲೀಸ್ ಬೇಗ ಬನ್ನಿಮ್ಮ, ಪ್ಲೀಸ್ ಬಾ. ಟೆನ್ಷನ್ ಮಾಡ್ಕೋಬೇಡ ಚಿನ್ನಿ. ಹಲೋ ಹಲೋ ಹಲೋ, ಟ್ಯಾಕ್ಸಿ ಟ್ಯಾಕ್ಸಿ. ದಾದಾ, ಕಾಲಿಗಾಟ್ ಜಾಗು. क्या दादा, आपको पता है ना, छोटी बच्ची का डिमांड ज्यादा है, तो काय को मूल भाव कर रहे हैं? 20 साल का पाकी है क्या आपके पास? बाजार में उसी का डिमांड है आजकल। ए तू रुक, ठीक है 500 ज्यादा दूंगा, बच्ची को छोड़ के जा। ए भाई, तुझे क्या लगता है, रद्दी माल बेचने आया हूँ, छुट्टा बिजनेस नहीं करता हूँ। जा, फिजूल में इतना दूर आया साला। दादा, लिफ्ट क्यों ले रहे हो? डीजल डालना है मैडम, इधर ही नजदीक में है पेट्रोल पंप। वो सब के लिए टाइम नहीं है, बस 5 मिनट मैडम। गाड़ी रोको, मैं चली जाऊंगी।
রাত্রিবেলা পাগল লোকজন জোটে बैटरी लो बोल रहा था, स्विच ऑफ हो गया, तो इसमें कौन सी बड़ी बात है। सही बोल रहा हूँ ना, वैसे भी काम खत्म हो जाने के बाद मोबाइल तो फेंक ही देना है ना यार, क्या फर्क पड़ता है। मेरे फोन से परिमला को फोन लगा, चल। परिमला, हाँ बोल। सुबह जो रेट तुमने बोला था ना, वो रेट हमको वो क्या? अच्छा, ठीक है, लेके आ जा। দেখে নিন, ফোনটা বাইরে নিয়ে যা। হ্যাঁ ঠিক আছে ঠিক আছে। স্টেশন তার বাচ্চা হারামি সালা। পয়সা রেডি হয়ে গেছে? হ্যাঁ, লড়কি দেখ লি, ফির নিচে কাম হ্যাঁ ঠিক আছে। চলো ऐसा माल तुमको जिंदगी में नहीं मिलेगा। पहले खोल तो सही, बगीचे में रहने वाली को बस एक फूल दिखा के इतना भाव खा रहा है। अभी एन माता अर्चा नमक सरिया हिंदी बराला कैसी है? फोटो ले लू? ले लो। चल पैसा दे। ऊपर चलो, देती हूँ।
ನನಗೆ ಓರ್ಚೆ ಈಗ ಆಚೆ. हेलो हेलो सर, अभी जो बच्ची का फोटो मैंने भेजा है उसको इधर ही लाया है बेचने के लिए, पर मुझे लगता है मैं पैसा दिया भी तो ये साले हरामी लोग इस छोटी बच्ची को छोड़ेगा नहीं. आप यहाँ जल्दी आ जाइए सर. हाँ हाँ मैं आ रहा हूँ. सुकांतो, गाड़ी नंबर 4307 में किडनैपर्स भाग रहे हैं, ट्रैक देम. सर से गोली बहुत स्टार्ट हो गया, उस गलाटा में मुझे गोली लग गया. कोई है? फोन करूं? मोबाइल नंबर 833-48-53-65-9. किसी और का नंबर है? फिर से ट्राई कीजिए. सब तेरी वजह से. हेलो, एक मिनट. हेलो सरी सरी पढ़ते नहीं रहो. ಸೆಕೆಂಡ್ ಮಗ, ಕಾರ್ ಏನಾದರೂ ನನ್ನ ಮೇಲೆ ಹತ್ಬಿಟ್ಟಿದ್ರೆ ಚಿಂದಿ ಆಗ್ಬಿಡ್ತಿದೆ. ದೇವ್ರ ಥರ ಬಂದು ಕಾಪಾಡಲ್ಲ ಅಮ್ಮ.
ಅದೇ ದೇವ್ರಿಗೆ ನೀನು ಯಾರು ಅಂತ ಗೊತ್ತಾಗಿದ್ದಿದ್ರೆ ನಿನ್ನ ಎದೆ ಮೇಲೆ ಕಾಲಿಟ್ಟು ಸಾಯಿಸಿ ಬಿಡ್ತಿದ್ಲು ಗೊತ್ತಾ? ಏನ ಕ್ಯಾ ಬೋಲ್ ರಾ ಆಯ್ತು? ಟಿಕ್ಕಿ ಮೇಜು ಲಡ್ಕಿ ಹೇನ ಬಾಯ್ಸ್ ಕಿ ಮಾ ಹೇ. ಏಯ್ ನಿಜನಾ? ಏನ್ ಹೇಳ್ತಿದ್ಯೋ? ಏಯ್ ಗಾಡಿ ಸೈಡ್ ಕಾಕೋ, ಲೆಫ್ಟ್ ಕಾಕೋ, ನಿಲ್ಸೋ. ಇರೋ ನಿಲ್ಸ್ತೀನಿ. ಐಸಾ ಕ್ಯೂ ಕರಿಯೋ ಯಾರ್, ಕ್ಯಾ ಬಾತ್ ಹೇ, ಕ್ಯಾ ಹುವಾ ತುಮ್ಕೋ? ಇಲ್ಲ ಕಣೋ, ಆ ಹುಡುಗಿನ ಎತ್ತಾಕೊಂಬಂದು ದೊಡ್ಡ ತಪ್ಪು ಮಾಡಿದ್ವಿ ಅನ್ಸತ್ತೆ. ಗುರುಗೆ ಏನಾಯ್ತೋ ಗೊತ್ತಿಲ್ಲ, ಆ ಮೊಬೈಲ್ ಬೇರೆ ಸ್ವಿಚ್ ಆಫು, ನನಗೆ ಬೇರೆ ಹಿಂಗಾಯ್ತು. ಬಾ ಅವಳು ಹಿಂಗೆ ಬಿಟ್ಬಿಡೋಣ ಕಣೋ. ನಿನ್ನ ಜೀವ ಕಾಪಾಡಿದ್ಲು ಅಂತ ಕರುಣೆ ಬಂತ? ಐಸಾ ಕಿತ್ತಾನೇ ಕ್ಯಾ ಅವನ್ನೆ? ನಿನ್ ದುಡ್ಡು ಇಂಪಾರ್ಟೆಂಟ್ ಆಗೋಯ್ತಲ್ಲ, ಡಿಸೈಡ್ ಮಾಡು, ನಿಂಗೆ ನಾನ್ ಬೇಕಾ ಇಲ್ಲ ದುಡ್ಡು ಬೇಕಾ? ಕ್ಯೂ ರೇ ತು ಐಸಾ ಕ್ಯೂ ಬೋಲ್ ರಾ ಹೇ, ತೇರೆ ಕೋಸೆ ಬಾತ್ ಕರ್ನಾ ಹೇ ನಾ, ಚಲ್ ಯೇ ಲೇ ಫೋನ್ ಕರೋ ಉಸ್ಕೋ. ಹಲೋ, ನಿನ್ ಮಗಳು ನಮ್ಮ ಹತ್ರ ಇದ್ದಾಳೆ, ಅವರಾಬ್ರಿಜ್ ಹತ್ರ ಬಂದು ಕರ್ಕೊಂಡು. ಯಾರು ನೀವು? ನನ್ನ ಮಗಳು ಯಾಕೆ ನಿಮ್ ಜೊತೆ ಇರ್ತಾಳೆ? ಅವಳ ಮನೇಲಿದ್ದಾಳೆ. ಅಯ್ಯೋ ರಾಂಗ್ ನಂಬರ್. ಅವ್ರ ಮಗಳು ಮನೇಲಿದ್ದಾಳೆ ಅಂತಲ್ಲೋ. मैंने तुझे पहले ही बोला था, वो अपने साथ कुछ डबल गेम खेल रही है, वो धोखा दे रही है. मैं तुझे अच्छे से बोल रहा हूँ, जो लड़की पीछे है ना वो उसकी माँ है. देख ನೀನು ಡ್ರಿಂಕ್ಸ್ ತರಕ್ ಹೋಗಿದಾಗ ಆ ಅಮ್ಮ ನಾ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ಆಚೆ ಕರೆಸಿ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ದೆ ನಾವಲ್ವಾ? ಮಗಳು ಮನೇಲಿದ್ದಿದ್ರೆ ಅಮೌಂಟ್ ಕೊಟ್ಟಿದ್ಲ? ತು ಐಸಿ ದಾನ ತೆರ ಖೂನ್ ನಿಕ್ಲೆಗೆ ಮರ್ ಜಾಯ್, ಚಲ್ ಹಾಸ್ಪಿಟಲ್ ಚಲ್. ಈ ಡಿಸೀಸ್ ಬರೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅಂದರೆ ಸಿವಿಯರ್ ಡಿಪ್ರೆಷನ್. ಇದಕ್ಕೆ ಟ್ರೀಟ್ಮೆಂಟ್ ಏನಿಲ್ವಾ? ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಅಂತ ಯಾವುದೂ ಇಲ್ಲ. ಫೈನಲ್ ಸ್ಟೇಜಸ್ನಲ್ಲಿ ಪೇಷಂಟ್ನ ಜ್ಞಾಪಕ ಶಕ್ತಿ ಇದ್ದಕ್ಕಿದ್ದಾಗಿ ಕಂಪ್ಲೀಟ್ ಎರೇಸ್ ಆಗಿ ಎಲ್ಲೆಂದರಲ್ಲಿ ಬ್ಲ್ಯಾಂಕ್ ಆಗಿ ಸುತ್ತಮುತ್ತಲು ಏನಾಗ್ತಿದೆ ಅನ್ನೋ ಸೆನ್ಸೇ ಇರೋದಿಲ್ಲ. ಅಕ್ಕ ರಾತ್ರಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹೌದಾ? ಹಾಗಾದ್ರೆ ಆರಾಧ್ಯ ನಾನೇ ಕರ್ಕೊಂಡು ಬರ್ತೀನಿ. ಸರಿ ಅಕ್ಕ. ಸಾರಿ, ಆಡಿಷನ್ ಅಲ್ಲಿ ನೀನು ಸೆಲೆಕ್ಟ್ ಆಗಿದ್ದಕ್ಕೆ ನಾನು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ. ಅಮ್ಮ ದೇವ್ರು ತಪ್ಪು ಮಾಡ್ತಾರಾ? ಇಲ್ಲ ಕಂದ, ದೇವ್ರು ಯಾವತ್ತೂ ತಪ್ಪು ಮಾಡಲ್ಲ, ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ. ಮತ್ತಿಲ್ಲಿ ದೇವಿ ಮಹಿಷಾಸುರನ ಸಾಯಿಸ್ತಾ ಇದ್ದಾರೆ, ತಪ್ಪಲ್ವಾ? ಭೂಮಿ ಮೇಲೆ ಯಾವಾಗ ರಾಕ್ಷಸರು ಬರ್ತಾರೋ, ಯಾವಾಗ ಜನರಿಗೆಲ್ಲ ತೊಂದರೆ ಆಗುತ್ತೋ ಆವಾಗೆಲ್ಲ ಆ ತಾಯಿ ಭೂಮಿಗೆ ಬರ್ತಾಳೆ, ಅವ್ರಿಗೆಲ್ಲ ಶಿಕ್ಷೆನೂ ಕೊಡ್ತಾಳೆ. ಅಮ್ಮ ಟೈಮ್ ಆಯ್ತು ಐಸ್ ಕ್ರೀಮ್. ಮತ್ತೆ ಅಮ್ಮ ಐಸ್ ಕ್ರೀಮ್. ಚಲ್ ಚಲ್ ಬಾತ್ ಕರ್ ಉಸ್ಸೆ. ಹಲೋ ಹಲೋ ಸರ್,
ಆಗ್ಲೇ ಕಾಲ್ ಮಾಡಿದ್ರಲ್ಲ, ನನ್ ಮಗಳು ನಿಮ್ ಹತ್ರ ಇದ್ದಾಳೆ ಅಂತ, ಎಲ್ಲಿಗೆ ಬರ್ಬೇಕು ಸರ್? ಏಯ್, ಆಗ್ಲೇ ಮಗಳು ಮನೇಲಿದ್ದಾಳೆ ಅಂದೆ, ಇವಾಗ ಮಗಳು ಬೇಕು, ಎಲ್ಲಿಗೆ ಬರ್ಲಿ ಅಂತ ನಾಟಕ ಆಡ್ತಿದ್ಯಾ? ಇಲ್ಲ ಇಲ್ಲ ಸರ್, ಆಗ್ಲೇ ಟೆನ್ಷನ್ ಅಲ್ಲಿ ಏನೋ ಹೇಳ್ಬಿಟ್ಟೆ ಸರ್, ಈಗ ನಾನು ಎಲ್ಲಿಗೆ ಬರ್ಬೇಕು ಹೇಳಿ. ಸರಿ, ರೈಟರ್ಸ್ ಕಾಲೋನಿ ಹತ್ರ ಬಂದು ನಿನ್ ಮಗಳನ್ನ ಕರ್ಕೊಂಡು ಹೋಗು. ಸರಿ, ಓಕೆ ಸರ್. ಹಲೋ ಹಲೋ ಸರ್, ಸಸ್ಪೆಕ್ಟ್ ಲೊಕೇಶನ್ ರೈಟರ್ಸ್ ಕಾಲೋನಿ ಡಿಟೇಲ್ ಕೊಡ್ಸಿ ಸರ್. ಗೇಮ್ ಖೇಲ್ ರೀ ವೋ ಹಮಾರೆ ಸಾಥ್ ಯಾರ್. ಏಯ್ ಸುಮ್ನೆ ಫೋನ್ ಮಾಡಿ ನೋಡ. ಸುಮ್ನೆ ಶೇ, ಅವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಗ್ಯಾರಂಟಿ ಇದು ಡಬಲ್ ಗೇಮ್. ಸುನ್, ಯಾರು ಹೆಂಗೆನ ಪಕ್ಕಾ ವಾಟ್ ಲಗ್ ಜಾಯಿಗಿ. ಸುಮ್ಮನಿರ, ಹಾಗೇನಾಗಲ್ಲ. ಫೈನಲ್ ಸ್ಟೇಜಸ್ನಲ್ಲಿ ಪೇಷಂಟ್ನ ಜ್ಞಾಪಕ ಶಕ್ತಿ ಇದ್ದಕ್ಕಿದ್ದಾಗಿ ಕಂಪ್ಲೀಟ್ ಎರೇಸ್ ಆಗಿ ಎಲ್ಲದರಲ್ಲಿ ಬ್ಲ್ಯಾಂಕ್ ಆಗಿ ನಿಂತಿದ್ದಾರೆ. ಸುತ್ತಮುತ್ತಲು ಏನಾಗ್ತಿದೆ ಅನ್ನೋ ಸೆನ್ಸೇ ಇರೋದಿಲ್ಲ. ಫೈನಲ್ ಸ್ಟೇಜ್ನಲ್ಲಿದ್ದಾರೆ. ಅವ್ರ ಮೆಮರಿ ಪವರ್ ಡಿಟೀರಿಯೇಟ್ ಆಗ್ತಾ ಇದೆ. ಯಾವಾಗ ಬೇಕಾದರೂ ಪರ್ಮನೆಂಟಾಗಿ ನೆನಪಿನ ಶಕ್ತಿ ಕಳ್ಕೊಂಡು ತಮ್ಮನ್ನು ತಾವೇ ಮರೆತು ಬಿಡಬಹುದು. Thank you.
ನಿನಗೇನು ಆಗಿಲ್ಲ ತಾನೆ? ಏನಾಯ್ತಮ್ಮ, ಹೆದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು. ಅಪ್ಪ, ಅಮ್ಮ ಎಲ್ಲಿ? ಅಮ್ಮನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡಪ್ಪ. ಅಮ್ಮ ಎಲ್ಲಿ? ಆರಾಧ್ಯ, ಇನ್ಮೇಲೆ ನಿನ್ ಕರೆದಾಗ್ಲೆಲ್ಲ ಅಮ್ಮ ಬರಕ್ ಆಗಲ್ಲಮ್ಮ. ಅವಳು ನಿನ್ ಜೊತೆ ಇರೋದಕ್ಕೂ ಆಗಲ್ಲ. ಇನ್ಮೇಲೆ ನಿನಗೆ ನಾನಿದ್ದೀನಿ, ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ ಆರಾಧ್ಯ. ಅವಳ ಕೈಲಿ ಅವಳನ್ನೇ ನೋಡ್ಕೊಳ್ಳೋದಕ್ಕಾಗಲ್ಲ, ಇನ್ ನಿನ್ನೇಗಮ್ಮ ನೋಡ್ಕೋತಾಳೆ. ಜೊತೆ ಬಂದ್ಬಿಡು ಆರಾಧ್ಯ, ಅವಳ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ನನ್ ಮಾತು ಕೇಳು ಆರಾಧ್ಯ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಮ್ಮ, ಟ್ರಸ್ಟ್ ಮೀ. ನಿಜವಾಗ್ಲೂ ಆರಾಧ್ಯ, ನಿನ್ಗೇನು ಆಗಿಲ್ಲ ತಾನೆ? ದೇವ್ರ ದೊಡ್ಡವನು, ನೀನ್ ಮತ್ತೆ ನಮಗ್ ಸಿಗೋ ಹಾಗೆ ಮಾಡ್ದ. ನೋಡ್ಬಿಟ್ಟ, ಆಗಿದ್ದನ್ನೆಲ್ಲ ಮರ್ತ್ಬಿಡು, ನಿನ್ ಕಷ್ಟಗಳೆಲ್ಲ ಇವತ್ತಿಗೆ ಕೊನೆ ಆಗ್ಲಿ. ನೀನ್ ನಮ್ ಜೊತೆ ಬಂದ್ಬಿಡು ಆರಾಧ್ಯ. ಇವತ್ತಿಂದ ನಾವೇ ನಿನ್ ಅಪ್ಪ ಅಮ್ಮ, ಅದೇ ನಿಮ್ ತಾಯಿ ಆಸೆ ಕೂಡ. ನೋಡು, ಮಕ್ಳಲ್ಲೇ ಇರೋ ನಮ್ಗೆ ಆ ದೇವಿ ದೇವಕಿ ರೂಪದಲ್ಲಿ ಒಂದ್ ಮಗನ್ ಕೊಟ್ಲು. ಪುಟ್ಟ, ನಮ್ ಜೊತೆ ಬಂದ್ಬಿಡು. ಯು ಡೋಂಟ್ ವರಿ ಅಟ್ ಆಲ್, ಯು ಕಮ್ ಹೋಮ್ ವಿತ್ ಅಸ್, ವಿ ವಿಲ್ ಟೇಕ್ ಕೇರ್ ಆಫ್ ಯು ಆಸ್ ಇಫ್ ಯು ಆರ್ ಅವರ್ ಓನ್ ಡಾಟರ್. ಪ್ಲೀಸ್ ಕಮ್ ಹೋಮ್, ವಾಟ್ ಎವರ್ ಯು ವಾಂಟ್ ವಿ ವಿಲ್ ಗಿವ್ ಯು, ವೆರೆವರ್ ಯು ವಾಂಟ್ ಟು ಗೋ ವಿ ವಿಲ್ ಟೇಕ್ ಯು. ಪ್ಲೀಸ್ ಕಮ್ ಹೋಮ್ ಡಿಯರ್. ಬಿಡು ಪುಟ್ಟ. ಆರಾಧ್ಯ, ನಾನು ನಿನ್ನ ಅಪ್ಪ, ನಾನು ಹೇಳ್ದಂಗೆ ನಿಂಗೆ ಕೇಳ್ಬೇಕಮ್ಮ. ನಿಂಗೆ ಏನ್ ಬೇಕು ಕೇಳು, ನಾನು ಕೊಡಿಸ್ತೀನಿ. ಅದೇನೇ ಆಗಿರಲಿ, ನಮ್ಮ ಜೊತೆ ಬಂದ್ಬಿಡು. ಹೊಸ ಅಮ್ಮ ತಮ್ಮ ಎಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೋತಾರ ಆರಾಧ್ಯ, ನಮ್ಮ ಜೊತೆ ಬಂದ್ಬಿಡು. ನಾ ಹೇಳಿದ್ ಅರ್ಥ ಆಗ್ತಿಲ್ವ ಆರಾಧ್ಯ ನಿನಗೆ? ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ನೀನ್ ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೊಳ್ಳೋದು, ನೀವು ನೋಡ್ಕೋಬೇಕ ಟೈಮ್ ಅಲ್ಲಿ ನೋಡ್ಕೊಂಡಿದ್ದೆ. ಇವತ್ತು ಇವ್ರಿಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ದಯವಿಟ್ಟು ಸುಮ್ನೆ ಇರಿ ಪ್ಲೀಸ್. ಆರಾಧ್ಯ, ನನ್ ಮಾತ್ ಕೇಳು, ನಮ್ ಜೊತೆ ಬಂದ್ಬಿಡು, ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನಿನ್ನ ತುಂಬಾ ಹಚ್ಕೊಂಡಿದ್ದೀನಿ. ಅಮ್ಮನ ಬಗ್ಗೆ ಯೋಚನೆ ಮಾಡ್ಬೇಡ, ಅವಳನ್ನ ಯಾವ್ದಾದ್ರು ಆಶ್ರಮಕ್ಕೆ ಹಾಕ್ತೀನಿ. ನಿನ್ ಬಗ್ಗೆ ಕೇಳ್ದಾಗೆಲ್ಲ ಅಮ್ಮ ಒಂದ್ ಕತೆ ಹೇಳವಳು, ಅಪ್ಪ ಇಲ್ಲಿದ್ದಾರೆ ಅಲ್ಲಿದ್ದಾರೆ, ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ.
ಅವಾಗ ಯಾಕೆ ನೀನ್ ಬರ್ತಿರ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ, ಇವಾಗ ಯಾಕೆ ಬಂದೆ ಅಂತನೂ ಗೊತ್ತಿಲ್ಲ. ಜೊತೇಲಿರ್ಬೇಕಾಗಿದ್ ನೀನು ಅಮ್ಮ ಹೇಳಿದ ಕತೆಯಲ್ಲಷ್ಟೇ ಇದ್ದೆ. ಅವತ್ ನಿನ್ ಜೊತೇಲಿರ್ತೀನಿ ಅಂತ ಅಮ್ಮನ್ ನಂಬಿಸ್ದೆ. ಇವಾಗ ಅವ್ರು ಯಾರು ಅಮ್ಮನ್ ಚೆನ್ನಾಗಿ ನೋಡ್ಕೋತಾರೆ ಅಂತ ನನ್ನನ್ನು ನಂಬಿಸ್ತಿದ್ಯಾ? ನಾನು ಈ ಭೂಮಿಗೆ ಬಂದಾಗಿಂದ ನನಗೆ ಅಂತ ಇರೋದು ಅಮ್ಮನೇ, ಅವಳೇ ನನ್ನ ಪ್ರಪಂಚ. ಅವಳು ತೊಂದರೆಯಲ್ಲಿದ್ದಾಳೆ ಅಂತ ನಾನು ಬಿಟ್ಟು ಹೋದ್ರೆ ನಂಗೂ ನಿಂಗೂ ಏನೂ ವ್ಯತ್ಯಾಸ ಇರಲ್ಲ. ಅವಳನ್ನ ನೋಡ್ಕೊಳ್ಳೋಕ್ಕೆ ನೀವು ಯಾರೂ ಬೇಕಾಗಿಲ್ಲ. ಅವಳಿಗೆ ಅಂತ ನಾನಿದ್ದೀನಿ. ನಿಂಗೆ ಅಮ್ಮ ಬೇಡ, ನನಗೆ ನೀನು ಬೇಡ, ನೀನಲ್ಲ ನನಗೆ ಬೇರೆ ಯಾರೂ ಬೇಡ. ಅಮ್ಮ ಜೊತೆ ಇರಲ್ವಾ ಅಮ್ಮ? ಅವ್ರು ನನ್ನ ಕರ್ಕೊಂಡು ಹೋಗ್ತಾರಂತೆ. ನೀನ್ ಯಾಕಮ್ಮ ನನ್ನ ನೋಡ್ಕೊಬೇಕು? ನಾನೇ ನಿನ್ನ ನೋಡ್ಕೋತೀನಿ. ಇಷ್ಟ ದಿನ ಯಾರಮ್ಮ ನಮ್ ಜೊತೆ ಇದ್ರು? ನೀನು ನಾನು ಹೀಗೆ ಖುಷಿಯಾಗಿದ್ ಬಿಡೋಣ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಮ್ಮ. ಐ ಲವ್ ಯು ಅಮ್ಮ, ಐ ಲವ್ ಯು ಸೋ ಮಚ್. ಪದಗಳೇ ಗೊತ್ತಿಲ್ಲದ ತುಟಿಗಳಿಗೆ ಅಮೃತ ವಾಕ್ಯ ಅಮ್ಮ. ಅವಳ ಮಡಿಲಲ್ಲೇ ಶುರುವಾಯಿತು ನಮ್ಮೆಲ್ಲರ ಈ ಜನ್ಮ. ಹುಟ್ಟಿದಾಗ ನಾವು ಅಳ್ತೀವಿ, ಆ ಅಳು ನೋಡಿ ಅಮ್ಮ ನಗ್ತಾಳೆ. ಜೀವನ ಪೂರ್ತಿ ನಗ್ತಾನೆ ಇರುಕಂದ ಅಂತ ಹರಿಸ್ತಾಳೆ. ಇಂಥ ಒಂದು ಅಂದವಾದ ಅನುಬಂಧ, ಕೊನೆಯಾಗದ ಅನುರಾಗ, ಮರೆಯಕ್ಕೆ ಆಗದಿರೋ ಅಂಥ ಒಂದು ಮಧುರ ನೆನಪೇ ಅಮ್ಮ. ಆ ನೆನಪನ್ನ, ಸಂಬಂಧನ ಅಳಿಸೋದಕ್ಕೆ ನಮ್ಮ ಸುತ್ತಮುತ್ತ ಇರೋ ಜನ ಅಲ್ಲ, ಜೀವ ತೆಗೆಯೋ ಆ ಯಮ ಬಂದರೂ ಬೇರೆ ಮಾಡೋಕ್ಕಾಗಲ್ಲ.